ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಜಗನ್ ಕಮಿ. ಒಬ್ಬ ಉಳ್ಕೊಂಡಿದ್ದಾನೆ ಸರ್. ಒಬ್ಬನು ಕೂಡ ಉಳ್ಕೋಬಾರ್ದು. ವಾರ್ ಓವರ್ ಸರ್. ಈ ಫೈಲ್ ಮೇಲೆ ನಿಮ್ ಸೈನ್ ಬೇಕು ಸರ್. ಏನದು? 1 month ಬ್ಯಾಕ್ ಒಂದು ಅನ್ಐಡೆಂಟಿಫೈಡ್ ಬಾಡಿನ ಕ್ರಿಮೇಷನ್ ಮಾಡಿದ್ವಲ್ಲ ಸರ್, ಅದೇ ಫೈಲ್ ಸರ್. ನಿಮ್ಮ ಅಂಡರಲ್ಲಿ ಆಗಿದ್ದರಿಂದ ನೀವು ಸೈನ್ ಮಾಡಿದ್ರೆ ಕ್ಲೋಸ್ ಮಾಡಿಬಿಡ್ತೀವಿ ಸರ್. ಓಕೆ ಸರ್. ಕಮಿಷನರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಸರ್. ಇದಾನಾ ಹೋದ್ನ? ಕೈಗೆ ಫ್ರ್ಯಾಕ್ಚರ್ ಆಗಿದೆ ಸರ್. ಸ್ವಲ್ಪ ದಿನ ರೆಸ್ಟ್ ತೊಗೊಳ್ಬೇಕು. ಗುಡ್. ಸ್ವಲ್ಪ ದಿನ ಈ ಹೆಡ್ ಹಾಕಿರಲ್ಲ. ಟೈಮ್ ಎಷ್ಟಾಯಿತು? 12:15 ಸರ್. ಓಫೋ, ಲಂಚ್ ಟೈಮ್ ಆಯಿತು. ಮನೆಗೇನಾ ಸರ್? ಅಲ್ಲ, ಬೇರೆ ಪ್ಲೇಸ್ಗೆ. ಪೇಪರ್ಸ್ ಜಾಸ್ತಿ ಆಗಿದ್ರೆ ಕಂಪ್ಲೇಂಟ್ ತಗೊಳ್ಳೋದನ್ನ ಬಿಟ್ಬಿಡು. ಅರ್ಥ ಆಯ್ತಾ? ಸಾರಿ ಸರ್. ಈ ಅಪ್ಪ ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲದಿರ ಸಾಯ್ತಿದ್ದೀವಿ.
ಓಡಿಸೋದಕ್ಕೆ ಲೈಬ್ರರಿ ನಿಂದಾನಲ್ಲ, ನಿನಗೆ ಯಾಕೆ? ಏನು ಜೋಕ, ಕ್ಲಾಸ್ ಬೋರ್ ಆಗ್ತಿದೆ ಅಂತ ಇಲ್ಲಿ ಕರ್ಕೊಂಡ್ ಬಂದೆ. ಇಲ್ಲೇನಿದೀಯ ಸೈಲೆನ್ಸ್ ಬಿಟ್ಟು? ಐ ಥಿಂಕ್ ಕ್ಯಾಂಟೀನ್ ಅಲ್ಲಿ ಟ್ರೈ ಮಾಡೋಣ ಬಾ. ಯಾಕೋ ಈ ಮಧ್ಯ ಕಾಲೇಜಿಗೆ ಬರೋದಕ್ಕೆ ಇಂಟ್ರೆಸ್ಟೇ ಬರ್ತಿಲ್ಲ ಕಣೆ. ಏನಕ್ಕೆ? ವಾಸುಕಿ ಸರ್ ಬರ್ತಿದ್ದಾರೆ, ಅವ್ರನ್ನೇ ಕೇಳು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಅದು ಮಾರ್ನಿಂಗ್ ನೀವು ಕಾಣಿಸಿಲ್ಲ ಸರ್. ಮಾರ್ನಿಂಗ್ ಇಂದ ಕಾಣಿಸ್ತಾ ಇರೋದು ನಾನಲ್ಲ, ನೀನು. ಇವತ್ತು ಕ್ಲಾಸ್ಗೆ ಯಾಕೆ ಬರಲಿಲ್ಲ? ಕ್ಲಾಸ್ ಅಲ್ಲಿ ಏನಿರುತ್ತೆ ಸರ್, ಬೋರ್ಡು ಅದು ಕಡ್ಡವಾಗಿ ನೀವು. ಅಯ್ಯೋ ಹಂಗ ಹೇಳ್ಬಾರ್ದಾಗಿತ್ತಲ್ಲ, ಸಾರಿ ಸರ್. ಹೌದು, ನೀನ್ ಯಾಕೆ ಬರಲಿಲ್ಲ ಸರ್? ಅದು ನಂಗೆ ಕಂಪನಿ ಬೇಕಲ್ವಾ ಸರ್. ಹಾ, ಅಚ್ಚಾ, ಏನೇ ಹಿಂಗ್ ಮಾತಾಡ್ಬಿಟ್ಟೆ? ಮಾತಾಡಿದ್ದು ನೀನು, ನನಗೇನ್ ಗೊತ್ತು? ಇನ್ಮೇಲೆ ನನ್ನಿಂದ ಆಗಲ್ಲ, ಕಾಲೇಜ್ಗೆ 1 ವೀಕ್ ಹಾಲಿಡೇ ಕೊಟ್ಬಿಡ್ತೀನಿ. ಹಾ, ನೀನ್ ಹಾಲಿಡೇ ಕೊಡೋದು ಅಂದ್ರೆ ಏನು? ಕೊಡ್ತೀನಿ ಅಂದ್ರೆ ತಗೊಳ್ತೀನಿ ಅಂತ. 1 ವೀಕ್ ಕಾಲೇಜಿಗೆ ಬರ್ದೆ ಏನ್ ಮಾಡ್ತೀಯ? ಇಲ್ಲೇನ್ ಮಾಡ್ತೀನಿ, ಬೆಂಗಳೂರ್ಗೆ ಹೋಗಿ ಪ್ಲಾನ್ ಮಾಡ್ತೀನಿ. ಅರ್ಥ ಆಯ್ತು. ಒಳ್ಳೇದು, ಮೊದ್ಲು ಕ್ಯಾಂಟೀನ್ ಹೋಗೋಣ, ಹೊಟ್ಟೆ ಸಿತಿದೆ. ನಡಿ. ಅಯ್ಯೋ, ಸ್ನಾನ ಮಾಡೋಕ್ ಟೈಮ್ ಇಲ್ವೇ ಸರ್? ಮಹೇಶ್ ಅವರು ಕೆಳಗೆ ಹೋಗ್ತಾ ಇದ್ದಾರೆ. ನಾನು ಕೆಳಗಿಂದಾನೆ ಬರ್ತಾ ಇದ್ದೀನಲ್ಲ. ಹೋಗಿಲ್ಲ, ಹೋಗ್ತಾ ಇದ್ದಾರೆ. ಅಂದ್ರೆ ನಾನೇ ಮಹೇಶ್. ಹಲೋ ಸರ್. ಹಾಯ್, ನಡಿ, ಕೆಳಗೆ ಹೋಗ್ತಾ ಮಾತಾಡೋಣ. ಓಕೆ. ಹಾ ಹೇಳು. ಅದೇ ಸರ್, ರೂಮ್ ಶೇರಿಂಗ್ಗೋಸ್ಕರ. ಅದು ಫೋನಲ್ಲಿ ಹೇಳದಲ್ಲ, ನಿನ್ನ ಬಗ್ಗೆ ಹೇಳು. ನನ್ನ ಹೆಸರು ಕೃಷ್ಣಮೂರ್ತಿ. IIT ನಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ. IIT, ಓಕೆ. ಮತ್ತೆ ಬಿ ಅಂದ್ರೆ? ಬಿ ಅಂದ್ರೆ ಬಾಂಬೆ, ಬಾಂಬೆ IIT. ಮತ್ತೆ ಬ್ಯಾಂಗ್ಳೂರಲ್ಲಿ ಏನ್ ಮಾಡ್ತಾ ಇದೀಯಾ? ಸ್ವಲ್ಪ ಪರ್ಸನಲ್ ವರ್ಕ್ ಇದೆ. ಪರ್ಸನಲ್ ಅಂದ್ರೆ ಲವ್? ಸ್ವಲ್ಪ ಹಾಗೇನೆ. ಲವ್ ಅಲ್ಲಿ ಬಿದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ, ಪೂರ್ತಿ ಅದೇ ಇರುತ್ತೆ. ಆದ್ರೆ ಹುಡುಗಿಯರ ಹತ್ರ ಹುಷಾರು, ಲವ್ ಮಾಡೋಕ್ ಚೆನ್ನಾಗಿರ್ತಾರೆ, ಮದುವೆ ಆದ್ಮೇಲೆ ಅವ್ರ ಆಟ ತೋರಿಸ್ತಾರೆ. ಆದ್ರೆ ಮನೆಗೆ ಎಷ್ಟೊತ್ತಿಗೆ ಬರ್ತಾನೆ ಅಂತ ಕಾಯಕ್ ನಮಗೋಸ್ಕರ ಒಬ್ರು ಇರ್ತಾರೆ. ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಬಾಟ್ಲೆತ್ ಕೊಡಿ. ಶೋರ್ ಸರ್. ಓಕೆ. ನೋ ಥ್ಯಾಂಕ್ಸ್. ಓಕೆ, ಇಟ್ಬಿಡು. ಓಕೆ ಓಕೆ, ನಡಿ, ಹತ್ಕೊಂಡು ಮಾತಾಡೋಣ. ನೀವೇನ್ ಮಾಡ್ತಿದ್ದೀರಾ ಸರ್? ನಾನು ಸಾಫ್ಟ್ವೇರ್ ಇಂಜಿನಿಯರ್, 6 ಇಯರ್ಸ್ ಎಕ್ಸ್ಪೀರಿಯನ್ಸ್. ಅಂದ್ರೆ 3 ಇಯರ್ಸ್ ಬೇಕು, 3 ಇಯರ್ಸ್ ಜೆನ್ಯೂನ್, ಬಟ್ ಎವ್ರಿಥಿಂಗ್ ಇಸ್ ಫೈನ್. ಅದಕ್ಕೆ ಒಂದ್ ತಿಂಗಳು ಮೆಡಿಕಲ್ ಲೀವ್ ಅಲ್ಲಿ ಇದ್ದೀನಿ. ಮೆಡಿಕಲ್ ಲೀವ್? ಏನಾಯ್ತು ಸರ್? ಏನಿಲ್ಲ, ಈ ಸ್ವಲ್ಪ ಜಾಸ್ತಿ ಆಯ್ತು ಕರಗ್ಸಕ್ಕೆ ಅಂತ. ಹೊಟ್ಟೆ ಕರಗ್ಸೋದಕ್ಕೆ ಮೆಡಿಕಲ್ ಲೀವ್? ಫನಿ ಅನ್ನಿಸ್ತಾ, ಬಟ್ ಮ್ಯಾಟರ್ ತುಂಬಾ ಸೀರಿಯಸ್. ನನಗೆ 32 ಇಯರ್ಸ್ ಆಗಿ 2 ತಿಂಗಳಾಯ್ತು. 32 + 2 = 34. ಈ ವರ್ಷ ನನ್ನ ಮದುವೆ ಆಗ್ಲಿಲ್ಲ ಅನ್ಕೋ, ನಾನು ಕತೆ ಹೋಗಿತ್ತು. ಅದಕ್ಕೆ ಈ ಹತ್ತದು ಇಳಿಯೋದು. ಈ ವರ್ಷ ಹೆಂಗಾದ್ರೂ ಮದುವೆ ಆಗ್ಬಿಡ್ಬೇಕು ಬ್ರೋ. ಬ್ಯಾಕ್ಗ್ರೌಂಡ್ ಎಲ್ಲ ಓಕೆ, ಆದ್ರೆ ಮಾಡಿ ಲೀ ಪಾರ್ಟೆ, ಪಾರ್ಟ್ 1 ಪಾರ್ಟ್ 2 ಅಂತ ಮುಂದೆ ಬರ್ತಾನೆ ಇದೆ. ಎಲ್ಲರ ಮದ್ವೆಗೂ ಕ್ಯಾಶು ಕ್ಯಾಸ್ಟು ಅಡ್ಡ ಬಂದ್ರೆ, ನನ್ನ ಮದ್ವೆಗೆ ಫ್ಯಾಟ್ ಅಡ್ಡ ಬರ್ತಾ ಇದೆ. ಇದೇ ನಮ್ಮ ರೂಮ್. ಇದೇ ಬ್ರೋ, ಇಲ್ಲಿನ ತುಂಬಾ ಕಂಫರ್ಟಬಲ್ ಆಗಿರ್ಬೋದು. ಲೇಟಾಗಿ ಹೇಳ್ಬೋದು, ಲೇಟಾಗಿ ಮಲಗ್ಬೋದು. ಏಯ್, ರೆಂಟ್ ಮಾತ್ರ ಲೇಟಾಗಿ ಕಟ್ಬೇಡ. ಅಯ್ಯೋ, ತಪ್ಪೇನೆ ಸರ್. ಸ್ನಾನ ಮಾಡ್ಕೊಂಡು ಬರ್ತೀನಿ. ಇವನಿಗೂ ನನಗೂ ಸಂಬಂಧ ಚೆನ್ನಾಗಿರುತ್ತೆ ನೋಡ್ಬೇಕು. ಓದಿರೋ ನ್ಯೂಸೇ ಓದೋ ತರ ಇದೆ. ಸ್ಟೇಷನ್ಗೆ ಬಂದಿ ಅಂತ ಹೇಳದ್ನಲ್ಲ, ಯಾಕೆ ಸುಮ್ಮನೆ? ಸರಿ ಸರಿ, ಓಕೆ, ಆಮೇಲೆ ಮಾಡ್ತೀನಿ ಬಿಡು, ಈಗಲೇ ಮಾಡ್ತೀನಿ ಬಿಡು. ಏನು ಮಾಡ್ತಾ ಇದೆಯೋ? ಫೋನಲ್ಲಿ ಮಾತಾಡ್ತಿದ್ದೆ ಸರ್. ಫೋನಲ್ಲಿ ಮಾತಾಡಕ್ಕೆ ಬಂದ ಸ್ಟೇಷನ್ಗೆ? ಫೋನ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಸರ್. ಇಲ್ಲ ಐತಲ್ಲೋ ಫೋನು? ಇದು ನನ್ನ ಸೆಕೆಂಡ್ ಮೊಬೈಲ್ ಸರ್. 2 ಮೊಬೈಲು ಕಳೆದೋಯ್ತು ಅಂತ ಕಂಪ್ಲೇಂಟ್? ಓಕೆ ಸರ್. ಸರ್, ಏನು ಸರ್ ಅವರು?
ಜಗನ್ನಲ್ಲಿದ್ದಾನೆ. ಕಂಟ್ರೋಲ್ ರೂಮಿಂದ ಫೋನ್ ಬಂತು ಅಂತ ಹೋದ್ರು ಸರ್. ನೋಡು, ಏನ್ ನೋಡ್ತಾ ಇದೀಯ? ಅದು ನೋಡ್ತಿದ್ದೀನಿ ಸರ್. ಈ ಆ್ಯಡ್ ಕೊಟ್ಟಿರೋ ಪರ್ಸನ್ ಆಫ್ ಅನ್ ಅವರಲ್ಲಿ ಇಲ್ಲಿರ್ಬೇಕು. ಓಕೆ, ಹಾಗೆ ಆಗ್ಲಿ ಸರ್. ಹೇ ಜಾನ್ವಿ, ನೀನೇನಿಲ್ಲಿ? ಫಸ್ಟ್ ಸಾರಿ ಹೇಳು. ಸಾರಿನಾ? ಯಾಕೆ? ಸಾರಿ ಹೇಳಕ್ ಹೇಳ್ದೆ ಅಲ್ಲ, ಸಾರಿ ಹೇಳು, ಹೇಳು. ಓಕೆ ಓಕೆ, ಸಾರಿ. ಓಕೆನಾ? ಟೂ ಡೇಸ್ ಅಲ್ಲಿ ಬರ್ತೀನಿ ಅಂತ ಹೇಳಿ 10 days ಆಯ್ತು. ಎಷ್ಟು ಸಲ ಕಾಲ್ ಮಾಡಿದ್ರು ಆನ್ಸರ್ ಮಾಡ್ತಿಲ್ಲ. ಕಾಲ್ ಬ್ಯಾಕ್ ಮಾಡ್ತೀಯ ಅನ್ಕೊಂಡ್ರೆ ಅದು ಇಲ್ಲ. ವರ್ಕ್ ಇದೆ ಅಂತ ಹೇಳದ್ನಲ್ಲ. ಹಾ, ನಿಂಗೊಬ್ಬನ್ಗೆ ಇದೆಯಾ ವರ್ಕ್? ಅಷ್ಟಕ್ಕೂ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ? ಅದ್ ಸರಿ, ಈ ಶಾಕಿಂಗ್ ಸರ್ಪ್ರೈಸ್ ಏನು ಅಂದ್ರೆ, ನೀನ್ ಬಂದಿಲ್ಲ ಅಂತ ನಿನಗ್ ಸರ್ಪ್ರೈಸ್ ಕೊಡಕ್ ಬಂದೆ ಅನ್ಕೊಂಡ್ಯಾ? ನಾನೇನ್ ಅನ್ಕೊಳ್ಳಿಲ್ಲ. ಮಮ್ಮಿ ಕಾಲ್ ಮಾಡಿ ಬರಕ್ ಹೇಳಿದಕ್ಕೆ ಬಂದೆ. ಏನಂದ್ರು ಮಮ್ಮಿ? ಏನಕ್ ಬಂದೆ ಅಂದ್ರು? ಯಾಕಿಷ್ಟು ಲೇಟ್ ಆಗಿ ಬಂದೆ ಅಂತ ಕೇಳಿದ್ರು. ಅದ್ ಸರಿ, ಕಾಲೇಜ್ ಹೇಗಿದೆ? ವಿಶಾಲವಾಗಿದೆ. ಹಲೋ. ಹೌದು ಹೌದು. ಯಾವಾಗ? ಯಾವಾಗ ಬರ್ತೀನಿ? ಬರ್ತೀನಿ. ಜಾನ್ವಿ, ನಂಗೆ ಅರ್ಜೆಂಟ್ ವರ್ಕ್ ಇದೆ, ಹೋಗ್ಬೇಕು. ನಾನು ಬರ್ತೀನಿ. ಜಾನ್ವಿ, ಒನ್ ಮೋರ್ ಥಿಂಗ್. ಏನು? ನನ್ನ ಬಿಲ್ ಕೂಡ ನೀನೇ ಪೇ ಮಾಡ್ಬಿಡ್ತೀಯ? ನನ್ನ ಬಿಲ್ ಕೂಡ ನೀನೇ ಪೇ ಮಾಡ್ಬಿಡ್ತೀಯ? ಆ ನ್ಯೂಸ್ ಪೇಪರ್ ಆಡ್ ಕೊಟ್ಟಿದ್ ನೀನೇನ? ಹೌದು ಸರ್. ಅವ್ರಿಗೂ ನಿನಗೂ ರಿಲೇಶನ್ಶಿಪ್ ಏನು? ಅವರು ನನ್ನ ಚಿಕ್ಕಪ್ಪ ಸರ್. ಚಿಕ್ಕಪ್ಪ ಅಂದ್ಮೇಲೆ ನೀನೇ ಕುಡುಕ್ತಾ ಇದೀಯ? ಅವ್ರ ಫ್ಯಾಮಿಲಿ ಇಲ್ವಾ? ಇಲ್ಲ ಸರ್, ಅವ್ರು ಅನ್ಮ್ಯಾರಿಡ್. ಅವ್ರಿಗೆ ನಾನು, ನನಗೆ ಅವರು. ವಿ ಆರ್ ದ ಓನ್ಲಿ ಪೀಪಲ್ ಇನ್ ಅವರ್ ಫ್ಯಾಮಿಲಿ. ಯಾವಾಗಿಂದ ಕಾಣಿಸ್ತಾ ಇಲ್ಲ ನಿಮ್ಮ ಚಿಕ್ಕಪ್ಪ? ಅದು ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಎವ್ರಿ ಮಂತ್ ಎಲ್ಲೇ ಇದ್ರು ಸಿಗೋರು ಸರ್. 2 months ಕಾಣಿಸ್ತಾ ಇಲ್ಲ. ನೀನೆಲ್ಲಿರ್ತೀಯ? ಮುಂಬೈ. ಏನ್ ಮಾಡ್ತಾ ಇದೀಯ? IIT ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೀನಿ. ಓ, IIT ಸ್ಟೂಡೆಂಟಾ? ಹೌದು ಸರ್. ನಿಮ್ಮ ಚಿಕ್ಕಪ್ಪ ಕೂಡ ಮುಂಬೈಯಲ್ಲೇ ಇರ್ತಾನಾ? ಇಲ್ಲ ಸರ್. ಮತ್ತೆ? ಅವರು ಹೈದರಾಬಾದಲ್ಲೇ ಇರೋದು. ಹಾಗಾದ್ರೆ ಬೆಂಗಳೂರಲ್ಲೇ ಹುಡುಕ್ತಾ ಇದೀಯ? ಹೈದರಾಬಾದಲ್ಲೂ ಹುಡುಕ್ದೆ ಸರ್, ಕಾಣಿಸ್ಲಿಲ್ಲ. ಲಾಸ್ಟ್ ಟೈಮ್ ಸಿಕ್ಕಿದಾಗ ಬೆಂಗಳೂರು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಕಂಪ್ಲೇಂಟ್ ಎಲ್ಲಾದರೂ ಕೊಟ್ಟಿದ್ಯಾ? ಇಲ್ಲ ಸರ್. ಯಾಕೆ? ಒಂದ್ಸಾರಿ ನನ್ನ ಫ್ರೆಂಡ್ ಬೈಕ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಬೈಕ್ ಸಿಗ್ಲಿಲ್ಲ ಸರ್. ಅದೂ ಅಲ್ಲದೆ ನನ್ನ ಪಾಕೆಟಿಂದ 10,000 ಬೇರೆ ಹೋಯ್ತು. ಓಹೋ, ಹಾಗಾದ್ರೆ ಪೊಲೀಸರು ಎಲ್ಲರೂ ಒಂದೇ ಥರ ಇರ್ತಾರೆ ಅಂತೀಯಾ? ಎಲ್ಲರ ಬಗ್ಗೆ ಗೊತ್ತಿಲ್ಲ ಸರ್, ಆದರೆ ತಗೊಂಡಿರೋರು ಹಾಗೆ ಇದ್ದಾರೆ ಸರ್. ಅದರಲ್ಲೂ ನನ್ನ ಪ್ರಯತ್ನನೂ ಇರಲಿ ಅಂತ ಪೇಪರಲ್ಲಿ ಆಡ್ಕೊಟ್ಟೆ. ಹಾಗಾದ್ರೆ ನಾವ್ಯಾಕೆ ಈ ಸ್ಟೇಷನ್ಗಳ್ಯಾಕೆ? ನೋಡು, ಮಿಸ್ಸಿಂಗ್ ಆದರೆ ಫಸ್ಟ್ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನಿಮಗೆ ನೀವೇ ಕಲ್ಪನೆ ಮಾಡ್ಕೊಂಡು ಪೊಲೀಸ್ ಮೇಲೆ ತಪ್ಪು ಹಾಕಿದ್ರೆ ಹೇಗೆ? ಸರಿ, ನಾವು ಕಂಪ್ಲೇಂಟ್ ಫೈಲ್ ಮಾಡ್ತಾ ಇದ್ದೀವಿ. ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಫೋನ್ ಮಾಡ್ತೀವಿ. ಬಂದು ಭೇಟಿ ಮಾಡು. ಓಕೆ ಸರ್. ಈಗ ಹೋಗ್ಬೋದು. ಥ್ಯಾಂಕ್ ಯು ಸರ್. ಜಗನ್, ಇವನ್ ಮಾತುಗಳು ಕೇಳ್ತಾ ಇದ್ರೆ ಏನ್ ಅನಿಸ್ತಾ ಇದೆ? ನನಗೆ ಕರೆಕ್ಟ್ ಅನ್ನಿಸ್ತಿದೆ ಸರ್. ನನಗ್ ಯಾಕೋ ಇವನು ವೆಲ್ ಪ್ರಿಪೇರ್ಡ್ ಅನ್ನಿಸ್ತಾ ಇದೆ. ಬ್ರೋ, ಸಿಟಿಲ್ ಡ್ರೈವ್ ಮಾಡಕ್ ಬರುತ್ತಾ? ಓಕೆ ಬ್ರೋ. ಲೈಸೆನ್ಸ್ ಇದೆಯಾ? ಇಲ್ವಲ್ಲ. ಇಲ್ವಾ? ನನಗೂ ಇಲ್ಲ ನಡಿ. ಸೈಡಾಗ ಹೋಗು. ಬ್ರೋ, ಈ ಟೀ ಶರ್ಟ್ ಓಕೆನಾ? ಚೆನ್ನಾಗಿದೆ, ಆದ್ರೆ ಕಾಣಿಸ್ತಿದೆ ಬ್ರೋ. ಕಾಣಿಸ್ತಾ ಇದೆ ಅಂದ್ರೆ? ಟೀ ಎಲಿಮಿನೇಟ್ ಮಾಡಿ ಶರ್ಟ್ ಟ್ರೈ ಮಾಡಿದ್ರೆ ಬೆಟರ್ ಏನೋ. ಓಕೆ, ಶರ್ಟೇ ಟ್ರೈ ಮಾಡ್ತೀನಿ. ಹೊಟ್ಟೆ ಆಚೆ ಬಂದ್ಬಿಟ್ಟಿದೆ. ಹ್ಮ್.
ಕೃಷ್ಣ, ನೀನೇನಿಲ್ಲಿ? ನನ್ಗೋಸ್ಕರ ಬಂದ? ಇಲ್ಲ, ಫ್ರೆಂಡ್ ಕರ್ದಿದ್ದಕ್ಕೆ ಬಂದೆ. ನಾನ್ ಕರ್ದಾಗ ಬರಲ್ಲ? ಯಾವನೋ ವೇಸ್ಟ್ ಫ್ರೆಂಡ್ ಗೋಸ್ಕರ ಬಂದ್ಯಾ? ಇವ್ರು ಯಾರು? ಹಿಸ್ ಮೈ ರೂಮ್ಮೇಟ್. ಹಾಯ್ ಜಾನ್ವಿ. ಹಾಯ್. ನಿಮ್ಮ ಹೆಸರೇನು? ಮಹೇಶ್ ಬಾಬು. ರಿಯಲಿ? ಸಾರಿ ಬ್ರೋ. ಈ ಶರ್ಟ್ ಹೇಗಿದೆ? ಇದು ಬ್ರಹ್ಮಾಂಡ. ಇದು ಸೂಪರ್. ನಿಮ್ ಟೇಸ್ಟ್ ಸಕ್ಕರಾಗಿದೆ. ಥ್ಯಾಂಕ್ಸ್. ಬಟ್ ನೀವ್ ಹಾಕೊಂಡೆ ಮಾತ್ರ ಅಸಹ್ಯವಾಗಿರುತ್ತೆ. ಜಾನ್ವಿ, ವಾಟ್ಸ್ ರಾಂಗ್ ವಿತ್ ಯು? ಜಸ್ಟ್ ಬಿಹೇವ್. ಎಷ್ಟು ಗಾಂಚಲಿ ಹುಡುಗೆ. ಪ್ಯಾಕ್ ದಿಸ್. ಓಯ್, ನಿಜವಾಗ್ಲೂ ನಿಮ್ಮ ಹೆಸರು ಮಹೇಶ್ ಬಾಬುನಾ? ಅರೆ ಬ್ರೋ, ನಾನು ಹೋಗಿ ಬೈಕ್ ತಗೊಂಡ್ ಬರ್ತೀನಿ. ಓಕೆ, ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಹಾ ಬಾಬು, ಇಷ್ಟೊತ್ತು ನಾನು ನಕ್ಕಿದ್ದಕ್ಕೆ ಫೀಲ್ ಆದ್ರಾ? ಏನಿಲ್ಲ ಬಿಡಿ. ಥ್ಯಾಂಕ್ ಯು. ಹಾ, ನೀವೇಂತ್ರಲ್ಲಿ ಬಂದ್ರಿ? ಬೈಕಲ್ಲಿ. ಇವಾಗ ಹಿಂಗೆ ಹೋಗ್ತೀರಾ? ಆಟೋ. ಹಾ, ಇಂಟೆಲಿಜೆಂಟ್ ಗಾಯ್. ಯಾವ ಇವೆಲ್ಲ? ಬ್ರೋ ಎಲ್ಲಿ? ಅವ್ರಿಗೆ ಬೈಕ್ ಜರ್ನಿ ಇರಿಟೇಟ್ ಅಂತೆ, ಆಟೋದಲ್ಲಿ ಹೋದ್ರು. ಆಟೋ ಏನಕ್ಕೆ? ನಾನೇ ಅವನು ಆಟೋದಲ್ಲಿ ಹೋಗು ಅಂತ ಹೇಳ್ದಂಗ ಹಂಗ ನೋಡ್ತೀಯ ಯಾಕೆ? ಅವರೇ ಹೋದ್ರು. ಜಾನ್ವಿ, ಹೇ ನಡಿ ಹೋಗೋಣ. ಮಾಡಿದೀಯಲ್ಲ ಹೇಳು. ಏನ್ ಮಾಡ್ತಿದ್ಯಾ ಕೃಷ್ಣ? ಟೆರೆಸ್ ಮೇಲೆ ಸ್ಟಾರ್ಸ್ ಲೆಕ್ಕ ಹಾಕ್ತಿದ್ದೀನಿ. ಕೌಂಟ್ ಸರಿ ಹೋಯ್ತಾ? ಒಂದು ಮಿಸ್ಸಿಂಗ್. ಮಿಸ್ ಆಯ್ತಾ? ಎಲ್ಲಿಗೆ ಹೋಯ್ತು? ಕೆಳಗಿಳಿದು ನನ್ ಜೊತೆ ಫೋನಲ್ಲಿ ಮಾತಾಡ್ತಿದೆ. ಹೇಳಲು ಆಗದು ಈ ಸಂತೋಷವ, ಎಲ್ಲವೂ ಆಗೋಯ್ತು ನನ್ನ ಸ್ವಂತವೇ. ಜ
ಜಾಗವೇ ಇಲ್ಲ ನಮ್ಮ ಏಕಾಂತಕ್ಕೆ, ಜೊತೆ ನೀದ್ದಾಗ ಈ ಬಂಧವು ಸ್ವರ್ಗವೇ ಬೇಡೆನುವುದು ತನು ಮನವೆರಡು ಸೇರು ಬಾಬೇಗ ನನ್ನ ಮನಸ್ಸನ್ನು ಉಸಿರೆ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಆಕ್ಸಿಡೆಂಟ್ ಆಗಿ 3 ಡೇಸ್ ಆಯ್ತು. ECP ಆಗ್ದಿರಾ ಒಬ್ಬ ಫ್ರೆಂಡಾಗಿ ಬರ್ಬೋದಿತ್ತಲ್ಲ. ಈಗ ಹೇಗಿದೆ? ಸ್ವಲ್ಪ ಪೇಯ್ನ್ ಇದೆ, ಬಟ್ ಓಕೆ. ಮೊನ್ನೆ IG ಅವ್ರು ಫೋನ್ ಮಾಡಿದ್ರೆ ಎತ್ತಲಿಲ್ವಂತೆ. ಎಲ್ಲರ ಜೊತೆ ಚೆನ್ನಾಗಿದ್ದು ನಾನು ಕಮಿಷನರ್ವರೆಗೂ ಬಂದೆ, ನೀನು ಮಾತ್ರ ACP ಆಗೇ ಉಳಿದ್ಬಿಟ್ಟೆ. ಈ ರೆಸ್ಟ್ ಇನ್ನೂ ಎಷ್ಟು ದಿವಸ? ಇನ್ನೊಂದು 15 ಡೇಸ್ ರೆಸ್ಟ್ ಅಂದಿದ್ದಾರೆ. ನೀನೊಂದು ಸ್ವಲ್ಪ ಈಗೋ ಕಮ್ಮಿ ಮಾಡಿಕೊಂಡು ಮೇಲಿನವ್ರಿಗೆ ಫೇವರ್ ಆಗಿ ಕೆಲಸ ಮಾಡೋದು ಕಲಿ, ಫ್ಯೂಚರ್ ಚೆನ್ನಾಗಿರುತ್ತೆ. ಬೇರೆಯವ್ರು ಹೇಳಿದ್ರೆ ಕನ್ಸಿಡರ್ ಮಾಡಲ್ವಾ? ನೀನು ಹೇಳಬೇಕಾಗಿರೋದು ಹೇಳಿ ಹೋಗ್ತೀಯ. ಕೇಳೋರ್ಗೆ ಹೇಳ್ಬೋದು, ಕೇಳದೇ ಇರೋರ್ಗೆ ಹೇಳ್ಬೋದು. ಹೋಗ್ತೀನಿ ಅನ್ನೋರ್ಗೇನು ಹೇಳೋದು? ಹೋಗು, ಟೇಕ್ ಕೇರ್. ಹೇಳಿ ಮೇಡಮ್. ಟು ಚಾಕೋಸ್ ಪ್ಲೀಸ್. ಥ್ಯಾಂಕ್ ಯು. ಐಸ್ ಕ್ರೀಮ್. ಹೇ, ಥ್ಯಾಂಕ್ ಯು. ಚೀಸ್. ಕೃಷ್ಣ, ನೀನೊಂದು ಕೇಳ? ಕೇಳು, ಬೇಡ ಅಂದ್ರೂ ಕೇಳ್ತೀಯಲ್ವಾ. ನಿನ್ ಲೈಫ್ನಲ್ಲಿ ಬೆಸ್ಟ್ ಐಸ್ ಕ್ರೀಮ್ ಯಾವುದು? ಲೈಫ್ನಲ್ಲಿ ಬೆಸ್ಟ್ ಐಸ್ ಕ್ರೀಮ್? ಹಾಗೇನಿಲ್ಲ, ಆದರೆ ನಿನ್ಗೆ ಯಾವುದೋ ಒಂದು ಇದ್ದೇ ಇರತ್ತಲ್ಲ, ಹೇಳು. ಹೌದು, ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ಗೆ ಇದಕ್ಕೋಸ್ಕರನೇ ಹೋಗ್ತಿದ್ದೆ. ಸ್ಕೂಲ್ ಬೆಲ್ಗಿನ ಐಸ್ ಕ್ರೀಮ್ ಬೆಲ್ ಚೆನ್ನಾಗಿ ಕೇಳಿಸ್ತಿತ್ತು. ಆದ್ರೆ ಆಗ ಇಷ್ಟೊಂದು ಫ್ಲೇವರ್ಸ್ ಇರಲಿಲ್ಲ, ಓನ್ಲಿ ಒನ್, ಅದು ವೈಟ್ ಅಲ್ಲಿ. ಜಾನು, ಟೈಮ್ ಪಾಸ್ ಮಾಡಕ್ಕೋ ವೇಸ್ಟ್ ಮಾಡಕ್ಕೋ ನಿನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಂದ್ರೆ ಆಫ್ಟರ್ ಆಲ್, ಒಂದು ಐಸ್ ಕ್ರೀಮ್ಗೋಸ್ಕರ August 15th ಧ್ವಜ ನೋಡಿದ ಹಾಗೆ ಫೀಲ್ ಅಲ್ಲಿ ಹೇಳ್ತಿದ್ಯಲ್ಲ. ಕೃಷ್ಣ, ನಿನ್ನ ಐಸ್ ಕ್ರೀಮ್ ನಿನಗೆ ಆಫ್ಟರ್ ಆಲ್ ಆಗಿರ್ಬೋದು, ನನಗೆ ಮಾತ್ರ ಮೆಮೊರಿ. ಒಳ್ಳೇದು, ಅದು ನಿನ್ ಮೆಮೊರಿಲೇ ಇಟ್ಕೋ. ಅಷ್ಟಕ್ಕೂ ಆ ದಿನಗಳೇ ಬೇರೆ. ಸ್ಕೂಲ್ಗೆ ಹೋಗ್ದೇನೆ ಫೀವರ್ ಬರ್ಬೇಕನ್ಕೊಳ್ಳೋದು, ಸ್ಕೂಲ್ಗೆ ಹೋದ್ರೆ ಮಳೆ ಬರ್ಬೇಕನ್ಕೊಳ್ಳೋದು. ನಿನ್ ಚೈಲ್ಡ್ಹುಡ್ ಕೂಡ ಹೀಗೆ ಇತ್ತ? ನಿಂದೇನಪ್ಪಾ? ಒಂದ್ಸಲ ACP ಅವ್ರನ್ನ ನೋಡ್ಬೇಕು. ಪ್ರಾಬ್ಲಮ್ ಏನು ಅಂತ ಹೇಳು, ಯಾರನ್ನ ಮೀಟ್ ಆಗ್ಬೇಕು ನಾನು ಹೇಳ್ತೀನಿ. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟೆ? ACP ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರಿಗೆ ಡೈರೆಕ್ಟ್ ಆಗಿ ಕೊಟ್ಟಿಯಾ? ಅವರೇ ಇಸ್ಕೊಂಡ್ರು ಸರ್. ತಗೊಂಡ್ಮೇಲೆ ಏನ್ ಹೇಳಿದ್ರು? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಕರಿತೀನಿ ಅಂತ ಹೇಳಿದ್ರು. ಈಗ ಕರೆದ್ರ? ಇಲ್ಲ ಸರ್. ಮತ್ ಏನಕ್ಕಯ್ಯ ಡಿಸ್ಟರ್ಬ್ ಮಾಡ್ತೀರಾ? ನಾವಿರೋದು ನಿಮ್ಗೋಸ್ಕರನೇ ತಾನೆ. ಹೋಗು, ಹೋಗಯ್ಯ. ಒಂದ್ಸರಿ ACP ಅವ್ರನ್ನ ಮೀಟ್ ಮಾಡಿ ಹೋಗ್ತೀನಿ ಸರ್. ಸಾರ್ ಇಲ್ಲ, ನಿನ್ನ ಹೆಸರೇನು ಅಂತ ಹೇಳು, ಬಂದ ಮೇಲೆ ಕರಿತೀನಿ. ಕೃಷ್ಣಮೂರ್ತಿ. ಹಾಂ. ಎಕ್ಸ್ಕ್ಯೂಸ್ ಮೀ, ಲಿಫ್ಟ್ ಪ್ಲೀಸ್. ಹತ್ತು. ಥ್ಯಾಂಕ್ ಯು. ACP ಸರ್ ಇದ್ದಾರಾ? ಸರ್ ಒಳಗಡೆ ಇದ್ದಾರೆ. ಥ್ಯಾಂಕ್ ಯು ಸರ್. ಕಮ್ಮಿ ಸರ್, ನೀವು ಹೇಳಿದಾಗೆ ಅವನ್ನ 3 ದಿನದಿಂದ ಫಾಲೋ ಮಾಡಿದೆ ಸರ್.
ಅವನು ಪ್ಯಾರಡೈಸ್ ಹತ್ರ ಒಂದು ಅಪಾರ್ಟ್ಮೆಂಟ್ ಪೆಂಟ್ ಹೌಸ್ ಅಲ್ಲಿ ಮಹೇಶ್ ಅನ್ನೋನ್ ಜೊತೆ ಇದ್ದಾನೆ. ಜಾನವಿ ಅನ್ನೋ ಹುಡುಗಿನ ರೆಗ್ಯುಲರ್ ಆಗಿ ಮೀಟ್ ಮಾಡ್ತಿದ್ದಾನೆ. ಮೀಟ್ ಮಾಡೋದಂದ್ರೆ ಅವರಿಬ್ಬರ ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ ಸರ್. ಫೈನಲ್ ಆಗಿ ಅವ್ನು ಬೆಂಗಳೂರಿಗೆ ಬಂದಿದ್ದು ಅವ್ನ ಚಿಕ್ಕಪ್ಪನಿಗೋಸ್ಕರ. ಥ್ಯಾಂಕ್ ಯು. ನಿಮ್ಮ ಚಿಕ್ಕಪ್ಪನ ಫೋಟೋ ಇದೆಯಾ? ಚಿಕ್ಕಪ್ಪನ ಫೋಟೋನಾ? ಎಲ್ಲಾದರೂ ಸಿಕ್ಕಿದ್ರೆ ಹೇಳೋಣ ಅಂತ. ಇವರೇ ಸ್ವಲ್ಪ ದಿನದಿಂದ ಅವ್ನು ಕಾಣಿಸ್ತಾ ಇಲ್ಲ. ಅವ್ನ ಚಿಕ್ಕಪ್ಪನ ಫೋಟೋ ಹಿಡ್ಕೊಂಡು ಹುಡುಕಾಡ್ತಿದ್ದಾನೆ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ ಸರ್. ನಾನು ಆ ಫೋಟೋ ಕೂಡ ನೋಡಿದೆ. ಏಜ್ 40+, ರೌಂಡ್ ಫೇಸ್, ಆವರೇಜ್ ಕಲರ್, ಮಿನಿಮಮ್ ವೇಟ್. ಸರಿ, ನಾನು ನೋಡ್ಕೋತೀನಿ. ಎಸ್ ಸರ್. ಚಂದು ಸರ್, ನನ್ನ ಹೆಸರು ರಿಷಿ ಸರ್. ಅದೇ ಜಗನಿಗೆ ಫೋನ್ ಮಾಡಿ ಬರಕ್ಕೆ ಹೇಳು. ಓಕೆ ಸರ್. ಜಾನ್ವಿ, ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ, ನಾನು ನಿನ್ನ ರೂಮಲ್ಲೇ ಇದ್ದೀನಿ. ನಿನ್ನ ಕೆಲಸ ಆದ್ಮೇಲೆ ಸಿಗೋಣ. ಕೃಷ್ಣ 10 ನಿಮಿಷದಲ್ಲಿ ಬರ್ತಾನಂತೆ. ನೀನೆ ನನಗೆ ಕಂಪನಿ ಕೊಡೋಕೆ ಹೇಳ್ದ. ನೀವು ತುಂಬಾ ಫುಡ್ಡಿನ? ಇಲ್ಲ. ಯಾಕೆ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಮನುಷ್ಯ ಬ್ರೇನ್ ತಿಂತಿರಲ್ಲ, ಡೌಟ್ ಬಂತು. ಏನ್ ಬಾಬು, ರಿವೆಂಜ? ಅಲ್ಲ, ಎಕ್ಸ್ಚೇಂಜ್. The psychology of a human being relates to the behavioral science. Okay, ivattininda no jokes. Naninda nin feel agidre I'm sorry. Sorry accepted. ivagi nam mature ag maatadana. Yen maatadana? Nin life ina sweet memories bagge helu. Nanagantad yavdu ilvalla. Enake? Nan sweets tinalla. Sweet memories andre sweet tinodalla. ಜಾಲಿಯಾಗಿ ಎಂಜಾಯ್ ಮಾಡಿದ ದಿನಗಳು. ಅದೂ ಇಲ್ಲ. ಅದಿಲ್ದೆ ಹೋದ್ರು ನಿನ್ ಲೈಫಲ್ಲಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಂಡಿರ್ತೀಯಲ್ವಾ? ಅದನ್ನೆಲ್ಲ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ತುಂಬಾ ಎತ್ತರಕ್ಕೆ ಬೆಳಿಬೇಕು ಅನ್ಕೊಂಡಿದ್ದೆ. ಹೋ, ಅದಕ್ಕೇನಾ ಪೆಂಟ್ ಹೌಸ್ ನಲ್ಲಿದ್ಯಾ? ಅದೇ ಇವಾಗ ಇದೇನ ಮೆಚುರಿಟಿ ಇದ್ರೆ? ಸಾರಿ ಸಾರಿ, ನನ್ನ ಫ್ಲೋ ಹೊರಟೋಯ್ತು. ತಿರ್ಗಾ ಫಸ್ಟ್ ಇಂದ ಹೇಳ ಬಾ, ಪರವಾಗಿಲ್ಲ. ಓಕೆ, ನಾನು ಚಿಕ್ಕ ವಯಸ್ಸಿಂದನೂ ಭಾಳ ಎತ್ತರಕ್ಕಿರಬೇಕು ಅಂತ ಅನ್ಕೊಂಡಿದ್ದೀನಿ. ಟೀಚರ್ಸ್ ಎಲ್ಲರೂ ನನ್ನನ್ನೇ ರೆಫರೆನ್ಸ್ ಆಗಿ ತೋರಿಸ್ಬೇಕು, ಸ್ಟೂಡೆಂಟ್ಸ್ ಎಲ್ಲ ನನ್ನನ್ನೇ ಇನ್ಸ್ಪಿರೇಷನ್ ಆಗಿ ತಗೋಬೇಕು, ಪೇರೆಂಟ್ಸ್ ಎಲ್ಲ ಎಕ್ಸಾಂಪಲ್ ಆಗಿ ನನ್ನನ್ನೇ ಕೊಡ್ಬೇಕು. ಏನಿಬ್ರು ಒಳ್ಳೆ ಡಿಸ್ಕಷನ್ ಮಾಡ್ತಿರೋ ಹಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲ ಏನೂ ಇಲ್ಲ, ಬಾಬು ಜೋಕ್ ಹೇಳ್ತಿದ್ದ ಕೇಳ್ತಿದ್ದೆ. ಇದೇನ ಮೆಚುರಿಟಿ ಅಂದ್ರೆ? ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತಾರೆ. ಎಲ್ಲಿಗೆ ಹೋಗಿದ್ದೆ? ಗರ್ಲ್ ಫ್ರೆಂಡ್ ನೋಡ್ಕೊಂಡ್ ಬರ್ತಿದ್ಯಾ? ಈ ಗರ್ಲ್ ಫ್ರೆಂಡ್ ಆಗಿರೋದನ್ನ ತಡ್ಕೊಳಕ್ ಆಗ್ತಿಲ್ಲ. ಇನ್ನ ಗರ್ಲ್ ಫ್ರೆಂಡ್ಸ್ ಬರಬೇಕಾ? ಹೇ ಬಾಬು, ಎಲ್ಲಿಗೆ? ಜೋಕ್ ಕಂಪ್ಲೀಟ್ ಮಾಡಲ್ವಾ? ನನ್ನ ಫೀಲಿಂಗ್ಸ್ ನಿನಗೆ ಜೋಕಾ? ನೀನು ಮನುಷ್ಯ ಪ್ರಾಣಿನಾ? ಹುಡುಗಾಟ ಆಡ್ತಾ ನಿನಗೆ ಒಂದು ದೊಡ್ಡ ನಮಸ್ಕಾರ ತಾಯಿ. ಛೀ, ಫೋನ್ ಕೂಡ ಮಾಡದೆ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ, ಫ್ರೆಂಡ್ ಮದ್ವೆ ಇದೆ ಮೈಸೂರಿನಲ್ಲಿ. ಇದ್ರೆ ಹೋಗ್ಬೇಕು. ಹೋಗು. ನೀನ್ ಬರ್ತೀಯಾ ಅಂತ? ನಾನು ಬರಲ್ಲ. ಅದೇನು ಡೈರೆಕ್ಟ್ ಆಗಿ ಬರಲ್ಲ ಅಂತಿದ್ಯಾ? ಕೆಲ್ಸ ಇದೆ, ಬರಲ್ಲ ಅಂತನಾದ್ರೂ ಹೇಳ್ಬೋದಲ್ಲ. ಸರಿ, ಬರಲ್ಲ. ಏನಕ್ಕೆ? ಕೆಲ್ಸ ಇದೆ. ಸಂಡೇ ಅಷ್ಟ್ರಲ್ ವಾಪಸ್ ಬರೋಣ. ಒಂದೇ ವಾಪಸ್ ಬರ್ತೀನಿ ಅಂದ್ರೂ ಬರಲ್ಲ. ಓಕೆ ಬಾಯ್. ಆಕ್ಚುಲಿ ನೀನ್ ಬರಲ್ಲ ಅಂತ ಗೊತ್ತಿತ್ತು, ಸುಮ್ನೆ ಕೇಳ್ದೆ. ನಾನ್ ಹೋಗ್ಬೇಕು, 3 ಡೇಸ್ ಅಲ್ಲಿ ಬರ್ತೀನಿ. ಬಾಯ್. ಹಲೋ, ACP ಅವರು ನಿನ್ನ ಸ್ಟೇಷನ್ ಬಂದು ಮೀಟ್ ಮಾಡಕ್ ಹೇಳಿದ್ರು. ಬರ್ತೀನಿ ಸರ್. ಕಂಪ್ಲೇಂಟ್ ಕೊಟ್ಮೇಲೆ ಕಾಣಿಸ್ತಿಲ್ವಲ್ಲ ಯಾಕೆ? ನಾನು ಬಂದೆ ಸರ್, ಅವಾಗ ನೀವು ಇರಲಿಲ್ಲ. ಕಾನ್ಸ್ಟೇಬಲ್ ಏನಾದರೂ ಅವಸರ ಇದ್ರೆ ಕರೆಸ್ತೀನಿ ಅಂತ ಹೇಳಿದ್ರು. ನಿಮ್ಮ ಚಿಕ್ಕಪ್ಪನ ಬಗ್ಗೆ ಡೀಟೇಲ್ಸ್ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ನಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ಇದೆ, ಅದ್ರ ಜೊತೆ ಕೆಲವು ಡೌಟ್ಸ್ ಇದೆ. ನೀನು ಕ್ಲಾರಿಫೈ ಮಾಡಿದ್ರೆ ಕನ್ಫರ್ಮ್ ಮಾಡೋಣ. ಶೋರ್ ಸರ್. ನಿಮ್ಮ ಚಿಕ್ಕಪ್ಪ ಏನು ಮಾಡ್ತಾ ಇದ್ದ? ಹೈದರಾಬಾದಲ್ಲಿ ನರ್ಸರೀಸ್ ಇದೆ ಸರ್, ಅದನ್ನೇ ನೋಡ್ಕೋತಿದ್ರು. ಆದರೆ ಅವ್ರಿಗೆ ಟ್ರಾವೆಲಿಂಗ್ ಅಂದರೆ ಕೂಡ ತುಂಬ ಇಷ್ಟ. ಅವರಿಗೆ ಸ್ಮೋಕಿಂಗ್ ಡ್ರಿಂಕಿಂಗ್ ತರ ಯಾವುದಾದ್ರು ಹ್ಯಾಬಿಟ್ಸ್ ಇದೆಯಾ? ಆ ಚಾನ್ಸ್ ಇಲ್ಲ ಸರ್, ಅವರು ಆಸ್ತಮಾ ಪೇಷಂಟು. ನೀನು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಹಾಕೊಂಡಿರೋ ಡ್ರೆಸ್ ಕಲರ್ ಏನಾದರೂ ಗೊತ್ತಿದೆಯಾ? ಕೂತ್ಕೋ. ಕಲರ್ ಎಲ್ಲ ಜ್ಞಾಪಕ ಇಲ್ಲ ಸರ್, ಯಾವಾಗಲೂ ಕ್ಯಾಶುವಲ್ಸ್ ಅಲ್ಲೇ ಇರ್ತಾ ಇದ್ರು. ಇದು ನೋಡಿ, ಕನ್ಫರ್ಮ್ ಮಾಡು. ಇದು ಚಿಕ್ಕಪ್ಪನದೇ ಸರ್. ಚಿಕ್ಕಪ್ಪನ ಬಗ್ಗೆ ಗೊತ್ತಾಯ್ತಾ ಸರ್?
ಒನ್ ಮಂತ್ ಹಿಂದೆ ನಮಗೆ ಅನ್ಐಡೆಂಟಿಫೈ ಬಾಡಿ ಸಿಕ್ತು. ಯಾರು ಕ್ಲೈಮ್ ಮಾಡಕ್ ಬರಲಿಲ್ಲ. ನಾವು ತುಂಬಾ ಟ್ರೈ ಮಾಡಿದ್ವಿ, ಪೇಪರ್ ಅಲ್ಲಿ ಆಡ್ ಕೊಟ್ವಿ, ತುಂಬಾ ವೇಟ್ ಮಾಡಿದ್ವಿ. ಯಾರು ಬರದೇ ಇರೋದಕ್ಕೆ ನಾವೇ ಹತ್ತಿರದಲ್ಲಿ ನಿಂತ್ಕೊಂಡು ಕ್ರಿಮಿಷನ್ ಮಾಡಿದ್ವಿ. ಈ ಆರ್ಟಿಕಲ್ ಆ ಡೆಡ್ ಬಾಡಿಗೆ ಸಂಬಂಧಪಟ್ಟಿರೋದೆ. ನಿಮ್ ಚಿಕ್ಕಪ್ಪ ಸತ್ತೋಗಿದ್ದಾನೆ, ಹುಡುಕಾಡೋ ಅವಶ್ಯಕತೆ ಇಲ್ಲ. ನಮ್ ಚಿಕ್ಕಪ್ಪ ಸಿಗ್ತಾರ ಅಂತ ತುಂಬಾ ಆಸೆಯಿಂದ ಇದ್ದೆ ಸರ್. ನೀವೇನ್ ಸರ್ ಸತ್ತೋದ್ರು ಅಂತ ಹೇಳ್ತಿದ್ದೀರಾ? ಈ ವಿಷಯ ನಿಮ್ಗೆ ಅವತ್ತೇ ಗೊತ್ತಿದ್ದಲ್ಲ ಸರ್. ಯಾಕೆ ಸರ್ ಅವತ್ತೇ ಹೇಳಲಿಲ್ಲ? ನಮಗೆ ಕೆಲವು ರೂಲ್ಸ್ ಇರುತ್ತೆ, ಫಾರ್ಮಾಲಿಟೀಸ್ ಇರುತ್ತೆ. ಏನ್ ಸರ್ ನಿಮ್ ರೂಲ್ಸ್? ಪಬ್ಲಿಕ್ ಎಮೋಷನ್ಸ್ ಜೊತೆ ಆಟ ಆಡೋದಾ? ಥ್ಯಾಂಕ್ ಯು ಸರ್, ಇವಾಗ್ಲಾದ್ರೂ ನಿಜ ಹೇಳಿದ್ರಲ್ಲ. ಅದೇನು ಈ ಆರ್ಟಿಕಲ್ಸ್ ನಿಮ್ ಚಿಕ್ಕಪ್ಪ ನೆನಪಿ ಕೇಳ್ತಿ ಅನ್ಕೊಂಡೆ? ಅದಿದ್ರೂ ಇಲ್ದೇ ಇರೋ ಹಾಗಲ್ವಾ ಸರ್, ನೀವೇ ಇಟ್ಕೊಳ್ಳಿ. ದುಃಖನ ಜ್ಞಾಪಿಸೋ ನೆನಪುಗಳು ದೂರ ಇದ್ರೇನೆ ಒಳ್ಳೇದು. ಫೈಲ್ ಮಾಡಿದ್ರ? ಮಾಡ್ಲಿಲ್ಲ ಸರ್. ಕಂಪ್ಲೇಂಟ್ ಕೊಟ್ಟು ಎರಡು ದಿನ ಆಗಿದೆ, ಏನ್ ಮಾಡ್ತಿದ್ದೀರಾ? ನಿಮಗೆ ತೋರಿಸಿ ಫೈಲ್ ಮಾಡೋಣ ಅಂತ ವೇಟ್ ಮಾಡ್ತಿದ್ವಿ ಸರ್. ಒಂದ್ಸಲ ACP ಅವ್ರನ್ನ ನೋಡ್ಬೇಕು. ಯಾಕೆ? ಅದನ್ನ ಅವ್ರ ಹತ್ರನೇ ಹೇಳ್ಬೇಕು. ವೇಟ್ ಮಾಡೋ. ಓಕೆ ಸರ್. ಸರ್, ಆ ಕೃಷ್ಣಮೂರ್ತಿ ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾನ ಸರ್. ಏನಂತ? ನಿಮ್ಮ ಹತ್ರನೇ ಮಾತಾಡ್ಬೇಕಂತ ಸರ್. ಸರಿ, ಬರಕ್ ಹೇಳು. ನಮಸ್ತೆ ಸರ್. ಬಾ ಕೂತ್ಕೋ. ಏನ್ ಹೇಳು? ನಂಗೆ ಯಾಕೋ ನಮ್ ಚಿಕ್ಕಪ್ಪಂದು ನಾರ್ಮಲ್ ಡೆತ್ ಅಂತ ಅನಿಸ್ತಾ ಇಲ್ಲ ಸರ್, ಮರ್ಡರ್ ಅಂತ ಡೌಟ್ ಆಗ್ತಿದೆ. ವಾಟ್? ಹೌದು ಸರ್. ನಿನಗಷ್ಟಕ್ಕೂ ಆ ಡೌಟ್ ಯಾಕೆ ಬಂತು? ಹಲೋ. ಏನು ಇನ್ನ ಮುಂಬೈಗೆ ಹೋಗ್ಲಿಲ್ಲ? ಹಲೋ, ನಿನ್ ಚಿಕ್ಕಪ್ಪ ಸತ್ತೋಗಿರೋದ್ ಗೊತ್ತಾಗ್ಲಿಲ್ವಾ? ಇನ್ನ ಯಾಕೆ ಹೋಗ್ಲಿಲ್ಲ? ಯಾರೋ ನೀನು? ನಮ್ ಚಿಕ್ಕಪ್ಪನ ಬಗ್ಗೆ ನಿಂಗೆ ಹೆಂಗ್ ಗೊತ್ತು? ಅದ್ ಹೇಳ್ಬೇಕಂತಾನೆ ಫೋನ್ ಮಾಡ್ದೆ. ನೀನ್ ತುಂಬಾ ತಲೆ ಉಪಯೋಗಿಸ್ತಿದ್ಯಾ, ಎಲ್ರು ನಂಬೋದನ್ನೇ ನೀನು ನಂಬು. ಏನ್ ಮಾತಾಡ್ತಿದ್ಯೋ ನೀನು? ನಿನಗ ಅರ್ಥ ಆಗೋ ಹೇಳ್ತೀನಿ ಕೇಳು. ನಿಮ್ ಚಿಕ್ಕಪ್ಪ ಸತ್ತೋಗಿದ್ದಾನೆ, ಸಾಯಿಸಿಲ್ಲ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡು ಹ್ಯಾಪಿಯಾಗಿ ಹೋಗಿ ಓದ್ಕೋ. ಇಲ್ಲಾಂದ್ರೆ ಓದ್ ಹೋಗುತ್ತೆ, ಹ್ಯಾಪಿನೆಸ್ ಹೋಗುತ್ತೆ, ನೀನ್ ಕೂಡ ಹೋಗ್ಬೋದು. ವಾರ್ನಿಂಗ್ ಕಾಲ ಹೇಳ್ತಿದ್ದಂತಾನೆ. ಸೊ ನಿಮ್ ಚಿಕ್ಕಪ್ಪನ ನಿಮ್ಮೋರ ಯಾರು ಕೊಂದಿದ್ದಾರಂತ ಡೌಟಾ? ಹೌದು ಸರ್. ಕಾಲ್ ಯಾವ ಟೈಮಿಗೆ ಬಂತು? ನೈಟ್ 10 ಆದ್ಮೇಲೆ. ಆಗ ನೀನು ಮಲ್ಗೆ ಇದ್ದ? ಇಲ್ಲ ಸರ್. ಮತ್ತೆ? ಯೋಚನೆ ಮಾಡ್ತಿದ್ದೆ. ನಿಮ್ ಚಿಕ್ಕಪ್ಪನ ಬಗ್ಗೆ ತಾನೆ? ನೀನು ಆಕ್ಚುಲಿ ತುಂಬ ಡಿಪ್ರೆಷನ್ ಅಲ್ಲಿದ್ಯ. ಓಕೆ, ಟೆಲ್ ಮಿ ಒನ್ ಥಿಂಗ್, ನಿನಗಷ್ಟಕ್ಕೂ ಕಾಲ್ ಬಂತ ಸರ್? ಚಿಕ್ಕ ಡೌಟ್ ಇದು ತಗೊಳ್ಳಿ ಸರ್, ನನ್ನ ಕಾಲ್ ಹಿಸ್ಟ್ರಿ ನೋಡಿ. ಇದು ಔಟ್ ಗೋಯಿಂಗ್ ಕಾಲ್ ತಾನೆ? ಕಾಲ್ ಕಟ್ ಆಯ್ತು ಅಂತ ನಾನು ಮತ್ತೆ ಡಯಲ್ ಮಾಡಿದೆ. ಡಯಲ್ ಮಾಡಿದ್ರೆ ಏನಂತ ಬಂತು? ಸರ್, ನಾನು ನಿಜ ಹೇಳ್ತಿದ್ದೀನಿ. ನಿಮ್ ಚಿಕ್ಕಪ್ಪನ ಬಾಡಿ ಸಿಕ್ಕದ್ಮೇಲೆ ಮೈ ಮೇಲೆ ಒಂದು ಕಲೆನೂ ಇರಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವುದೇ ಪರ್ಸನ್ ಅಟ್ಯಾಕ್ ನಡೆದಿಲ್ಲ ಅಂತ ತಿಳಿಸಿದ್ದಾರೆ. ಬ್ರೀತಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಸತ್ತು ಹೋಗಿದ್ದಾರೆ ಅಂತ ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ. ಇದು ನಿಜ ಅಲ್ವಾ?
ಸರ್, ನಾನು ಮತ್ತೆ ಹೇಳ್ತಿದ್ದೀನಿ, ನನಗೆ ಕಾಲ್ ಮಾಡಿದ್ದು ನಿಜ, ನನಗೆ ವಾರ್ನ್ ಮಾಡಿದ್ದು ನಿಜ. ಇವೆಲ್ಲ ನಿಜ ಆದ್ರೆ ನಮ್ಮ ಚಿಕ್ಕಪ್ಪಂದು ನಾರ್ಮಲ್ ಡೆತ್ ಅನ್ನೋದು ಸುಳ್ಳು. ಅಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತಾನ? ನಿಜಾನ ಸಾಯಿಸಿ ಸುಳ್ಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಯಾರು? ಸರಿ, ನಿನಗೊಂದು ವಾರ್ನಿಂಗ್ ಕಾಲ್ ಬಂತು, ರೈಟ್? ಹ್ಮ್. ಆದ್ರೆ ಯಾರು ಮಾಡಿದ್ದೋ ಗೊತ್ತಿಲ್ಲ, ರೈಟ್? ಹೌದು, ರೈಟ್. ಜಗನ್ ಸರ್, ಅವ್ರ ಫೋನ್ನ ಟ್ರ್ಯಾಕಿಂಗ್ ಅಲ್ಲಿಡು. ಓಕೆ ಸರ್. ನೀನು ಹೋಗ್ಬೋದು. ಏಯ್, ಕಣ್ಣು ಕಾಣಿಸಲ್ವಾ? ಏನಾಯ್ತು? ರಾತ್ರಿನೇ ತಾನೆ ವಾರ್ನಿಂಗ್ ಕಾಲ್ ಬಂದಿದ್ದು. ಆಗ್ಲೇ ಅಟ್ಯಾಕ್ ಕೊಡೋಣ. ಫೈಲ್ ಎತ್ತಬೇಡ. ಇವತ್ತಿಲ್ಲ ನಾಳೆ ನನ್ನೂ ಸಾಯಿಸ್ತಾರೆ, ಅವಾಗ ನಂಬಿ. ಎತ್ತಬೇಡ ಅಂದ ತಾನೆ. ಅಟ್ಯಾಕ್ ಎಲ್ಲಿ ನಡೆದಿತ್ತು? ವಿಜಯನಗರ. ವಿಜಯನಗರಲ್ಲೆಲ್ಲಿ? ಸಿಗ್ನಲ್ ಹತ್ರ. ನೀನ್ ಹೇಳಿದ ರಾಂಗ್ ಆಗಿದ್ರೆ ಸ್ಟೇಷನ್ಗೆ ಬಂದು ಆ ಫೈಲ್ನ ಎತ್ತಿ ಮತ್ತೆ ಟೇಬಲ್ ಮೇಲೆ ಇಡಬೇಕು. ಜಗನ್ ಸರ್, ಅದೇ ಕಾರ್ ಸರ್. ಕಾರ್ ನಂಬರ್ ಜೂಮ್ ಮಾಡು. TS09DJ1270. RTO ಆಫೀಸ್ಗೆ ಕಾಲ್ ಮಾಡಿದ್ರೆ ಕಾರ್ ಡೀಟೇಲ್ಸ್ ಗೊತ್ತಾಗತ್ತೆ ಸರ್. ಉಪಯೋಗ ಇಲ್ಲ ಜಗನ್, ಆ ಕಾರ್ ನಂಬರ್ ಫೇಕ್.
ನೀನು ಹೇಳಿದ ಕರೆಕ್ಟ್, ನಿನಗೆ ಥ್ರೆಟ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರು, ಉಳಿದಿದ್ದು ನಾನು ನೋಡ್ಕೋತೀನಿ. ಓಕೆ ಸರ್. ನೀನು ಹೋಗ್ಬೋದು. ಜಗನ್ ಸರ್, ಆ ಕಾರ್ ನಂಬರ್ ಯಾರ್ದೋ ತಿಳ್ಕೊ. ಈಗ ನಮಗಿರೋ ಲೀಡ್ ಅದೊಂದೇ. ಓಕೆ ಸರ್. ಫಾಲೋ ಅಪ್ ಸರ್. ನಿಮ್ಮ ಫೋನ್. ಥ್ಯಾಂಕ್ ಯು. ಹಲೋ. ಏನ್ ಎಸ್ ಪಿ, ತುಂಬಾ ಸೀರಿಯಸ್ ಆಗಿರೋ ಹಾಗಿದೆ. ಯಾರು ನೀನು? ನೀನ್ ಕೂಲ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಮನಿ, ಪ್ರಾಪರ್ಟೀಸ್, ಪ್ರಮೋಷನ್ಸ್ ಬೇಡ್ವಾ? ಹಾಗಿದ್ರೆ ಸಿನ್ಸಿಯರ್ ಆಗಿ ಟ್ರಾನ್ಸ್ಫರ್ ಆಗಿ ಹೋಗ್ತೀಯಾ? ಅಷ್ಟಕ್ಕೂ ನೀನ್ ಫೋನ್ ಮಾಡಿರೋದು ಎ ಸಿ ಪಿ ವಿನಯ್ ವರ್ಮಾಗೆನ? ಅದು ನೀನೇ ತಾನೇ? ಇಲ್ಲ, ಯಾವಾಗ್ಲೂ ಕೇಳದೆ ಇರೋ ಮಾತುಗಳು, ಯಾರು ಕೊಡದೆ ಇರೋ ಆಫರ್ಗಳು ಕೇಳ್ತಾ ಇದ್ರೆ ಡೌಟ್ ಬಂತು. ನೋಡಿ, ನನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ರಾ? ಮಾಡ್ಬೇಡಿ, ಸುಮ್ನೆ ಫೋನ್ ಮಾಡಿ ಟೈಮ್ ವೇಸ್ಟ್ ಮಾಡ್ಬೇಡಿ. ಅಂದ್ರೆ ಕೇಸ್ ಬಿಡಲ್ವಾ? ನಿಮ್ಮನ್ನೇ ಬಿಡಲ್ಲ. ನಾನ್ ಸಿಗ್ಬೇಕಲ್ವಾ? ನಾನ್ ಹುಡುಕ್ತೀನಲ್ವಾ? ನೋಡೋಣ. ಸಿಗೋಣ. ಸುಮ್ನೆ ನನ್ನ ತಲೆಗೆ ಶಾಕ್ ಕೊಡ್ತೀಯಲ್ಲೋ. ನಡಿ ನಡಿ. ಸರಿ ಸರಿ, ಇಲ್ಲಿಂದ ಹೋಗೋಣ ಬಾ. ಸಮಯ ಸಾಗಿದೆ, ಸಮರ ಶುರುವಾಗಿದೆ, ಮರಣ ವಿಧಿಯಾಗಿ ಕಳವಳ ಶುರುವಾಗಿದೆ. ನನ್ನಲೆ ಕಥೆಯು ಉಳಿಯೋ ವ್ಯೂಹವು ಮೂಡಿದೆ, ಶೋಕವು ಉಳಿದು ಕಾಯಗಳು ಸಾಗಿದೆ ಸಾಗಿದೆ. ಸುತ್ತ ಪ್ರಪಂಚವು ಕಂಡರೆ ಆಪತ್ತು ಗೊತ್ತೆ, ಸಾಗೋ ಪ್ರಯಾಣವ ನಿಲ್ಲಿಸುವ ಆಸೆ ಬಿಟ್ಟು ಹೆಜ್ಜೆ ಮೇಲೆ ಹೆಜ್ಜೆಯನಿಟ್ಟು ಯೋಚಿಸಿ ಸಾಗುವೆ ನಾನು, ಗಮನವ ಗುರಿ ಮೇಲಿಟ್ಟು ಉಸಿರೇ ನಿಂತರೂ ಸಾಗುವೆ ಸಾಧಿಸು.
ಹಲೋ ಸರ್, ಈ ಪೋಸ್ಟರ್ ಅಲ್ಲಿ ಇರೋರ್ನ ನಾನು ನೋಡಿದೆ ಸರ್. ಪೋಸ್ಟರಾ? ಯಾವ ಪೋಸ್ಟರ್ ಸರ್? ಈ ಗೋಡೆ ಮೇಲೆ ಅಂಟಿಸಿರೋ ಪೋಸ್ಟರ್ ಸರ್. ರಾಂಗ್ ನಂಬರ್ ರೀ. ಹಲೋ, ಈ ಪೋಸ್ಟರ್ ಅಲ್ಲಿ ಇರೋರ್ನ ನಾನು ನೋಡಿದೆ ಸರ್. ಹಲೋ, ಪೋಸ್ಟರ್ ಎಲ್ಲಿ ನೋಡಿದೆ? ಚಾಮರಾಜಪೇಟೆಯಲ್ಲಿ. ಏನ್ ಬ್ರೋ, ಈ ನಡುವೆ ನಿನ್ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿದೆ, ಎನಿಥಿಂಗ್ ಸ್ಪೆಷಲ್? ಇವನೊಬ್ಬನೇ ಇನ್ನೂ ಪೋಸ್ಟರ್ ನೋಡಿಲ್ಲ ಅನ್ಸುತ್ತೆ. ಹಾ, ಸ್ಪೆಷಲ್ಲೇ, ಸ್ಪೆಷಲ್ ಆಫರ್ಸ್ ಇದೆ ಅಂತೆ. ಕಸ್ಟಮರ್ ಕೇರ್ ಕ್ಯಾಪ್ ಏನು ಹೊಸ ಲುಕ್? ಹಾ, ಕವರ್ ಯುವರ್ ಫೇಸ್ ಅಂತ. ಕವರ್ ಯುವರ್ ಫೇಸ್, ಲಾಜಿಕಲ್ ಲುಕ್. ಮಮ್ಮಿ, ಇಟ್ಸ್ ಟೈಮ್ ಟು ಈಟ್ ಓಟ್ಸ್. ಗುಡ್ ಮಾರ್ನಿಂಗ್ ಸರ್. ಫೈಲ್ ಬಿದ್ದಿರೋದು ಕಾಣಿಸ್ತಾ ಇಲ್ವಾ ಸರ್? ನೀವು ಅದು ತೆಗಿಬೇಡ ಅಂತ ಹೇಳಿದ್ರಲ್ಲ. ಎತ್ಬೇಡ ಅಂದ್ರೆ ತಾನೇ. ಹಲೋ ಸರ್. ಓ ಕೃಷ್ಣ, ಏನು ಹೊಸದಾಗಿ ಕ್ಯಾಪ್ ಹಾಕೊಂಡಿದ್ಯಾ? ಏನಿಲ್ಲ ಸರ್, ಆ ಪೋಸ್ಟರ್ ನೋಡಿರೋ ಪ್ರತಿಯೊಬ್ಬನು ನಂಗೆ ಕಾಲ್ ಮಾಡಿ ನೋಡಿದ್ದೀನಿ ಅಂತ ಹೇಳ್ತಿದ್ದಾನೆ ಸರ್. ಕೂತ್ಕೋ. ಅದಕ್ಕೆ ಈ ಕ್ಯಾಪ್ ಹಾಕೊಂಡು ಓಡಾಡ್ತಿದ್ದೀನಿ. ಅವ್ರ ಇಂಟೆನ್ಷನ್ ಕೂಡ ಅದ. ನಿನ್ನ ಸೈಕಲಾಜಿಕಲಿ ಡಿಸ್ಟರ್ಬ್ ಮಾಡಿದ್ರೆ ನಿನ್ನ ಬಿಟ್ಟು ಹಾಕಿ ಓಡೋಗ್ತೀಯಾ ಅಂತ. ಒಂದಂತೂ ಕ್ಲಾರಿಟಿ ಬಂದಿದೆ, ನಿನ್ನನ್ನು ಸೈಕಲಾಜಿಕಲಿ ಡಿಸ್ಟರ್ಬ್ ಮಾಡೋದು, ಫೋನ್ ಮಾಡಿ ಭಯ ಬೀಳಿಸೋದು, ನಿನ್ನನ್ನು ಸಾಯಿಸೋಕೆ ಪ್ರಯತ್ನ ಪಡ್ತಾ ಇರೋದು, ಆ ಪೋಸ್ಟರ್ಗಳನ್ನು ಅಂಟಿಸ್ತಾ ಇರೋದು, ಎಲ್ಲ ಭಯ ಬೀಳಿಸೋದಕ್ಕೆ, ನಿನ್ನನ್ನು ಸಾಯಿಸೋದಿಕ್ಕಲ್ಲ. ಆ ನೈಟ್ ಪೋಸ್ಟರ್ ಅಂಟಿಸಿದ್ರಲ್ವಾ, ಯಾರೋ ಅನುಮಾನಾಸ್ಪದವಾಗಿ ತಿರುಗ್ತಾ ಇದ್ದಂತ. ಹತ್ತಿರದಲ್ಲಿ ಹೋಗಿ ನೋಡಿದ್ರೆ ಕತ್ತಲಲ್ಲಿ ಓಡೋದ್ನಂತ. ಎಲ್ಲಿಗೆ ಓಡೋಗ್ತಾನೆ? ಸಿಗ್ತಾನೆ ಸರ್. ನಾನು ಮುಂಬೈ ವಾಪಸ್ ಹೋಗ್ಬೇಕು ಅಂತಿದ್ದೀನಿ. ಯಾಕೆ? ಇಲ್ಲೇ ಇದ್ರೆ ಪ್ರತಿ ಕ್ಷಣ ಹುಚ್ಚಿಡಿತಾ ಇದೆ ಸರ್. ನೋಡು, ಪ್ರಾಬ್ಲಮ್ ನಿನ್ನ ಸುತ್ತ ತಿರುಗ್ತಾ ಇದೆ, ನೀನು ಇಲ್ಲಿದ್ರೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಕೇಸ್ ಫಿನಿಶ್ ಮಾಡ್ತೀವಿ. ಇವೆಲ್ಲ ಒಂದ್ ಕಡೆ ಆದ್ರೆ ಆ ಪೋಸ್ಟ್ ಅಂಟಿಸಿರೋದು ಇನ್ನೂ ಟೂ ಮಚ್ ಆಗಿದೆ ಸರ್. ಯಾರ್ಯಾರೋ ಫೋನ್ ಮಾಡ್ತಿದ್ದಾರೆ. ಆ ಟಾರ್ಚರ್ ನಿನಗೆ ಅಲ್ಲ, ನಮಗೂ ಇದೆ. ಆ ಜಗನ್ ಸರ್, ಆ ಲ್ಯಾಪ್ಟಾಪ್ ತಗೊಂಬನ್ನಿ. ಎಸ್ ಸರ್. ನಿನ್ನ ಫೋನ್ ಟ್ರ್ಯಾಕಿಂಗಲ್ಲಿ ಇಟ್ಟಿದ್ದೀವಲ್ಲ, ನಿನಗೆ ಬರೋ ಪ್ರತಿ ಫೋನ್ ಟ್ರೇಸ್ ಮಾಡ್ತಾ ಇದ್ದೀವಿ.
ನಿನಗೆ ಬಂದಿರೋ ಫೋನ್ಗಳೆಲ್ಲ ಪೋಸ್ಟರಿಗೆ ಸಂಬಂಧಪಟ್ಟಿರೋದ. ಒಂದು ಫೋನ್ ಕಾಲ್ ಬಿಟ್ರೆ ಅದನ್ನು ಕೇಳಿ ನಾವು ಶಾಕ್ ಆದ್ವಿ. ಕೇಳು. ಎಲ್ಲಿದ್ದೀರಾ ಸರ್? ರೂಮಲ್ಲಿ. ಅಂದ್ರೆ ಖಾಲಿ ಆಗಿದ್ದು ಕೂಡ ನಾನು ಫೋನ್ ನ ಲಿಫ್ಟ್ ಮಾಡಿಲ್ಲ. ಇಲ್ಲ ಜಾನ್ವಿ, ಸ್ವಲ್ಪ ಬಿಜಿ ಆಗಿದ್ದೆ. ಅಂದ್ರೆ ಫ್ರೀ ಇದ್ರೆ ಮಾತ್ರ ನನ್ನ ಜೊತೆ ಮಾತಾಡ್ತೀಯಾ? ಇರಿಟೇಟ್ ಮಾಡದೆ ಹೇಳೋದನ್ನ ಕೇಳು. ಅದಾಯ್ತು ಕೃಷ್ಣ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಓಕೆ, ನೀನ್ ಬೇಡ ಅಂದ್ರೂ ಅಂಟ್ಕೊಂಡಿರೋದಕ್ಕೆ ನಾನೇನ್ ಬಬಲ್ ಗಮ್ ಅಲ್ಲ. ಹುಡುಗಿ ಗುಡ್ ಬೈ. ಯಾರ್ ಸರ್? ಕ್ಲಾಸ್ಮೇಟ್ ಸರ್. ಅದಕ್ಕೂ ಮೇಲಾಗೇನೋ ಇದ್ದ ಹಾಗಿದ್ದ. ಸರಿ, ಈ ಕೇಸ್ ವಿಷಯ ನನಗೆ ಬಿಟ್ಟಾಕು, ನಾನು ನೋಡ್ಕೋತೀನಿ. ನೀನು ಹೋಗಿ ಹುಡುಗಿನ ಮೀಟ್ ಮಾಡು. ಸರ್ ಆದರೆ. ಯೋಹೋ ಗಯ, ಬರ್ತೀನಿ ಸರ್. ಜಗನ್ ಸರ್, ನೀನು ಯಾವತ್ತಾದರೂ ಲವ್ ಮಾಡಿದ್ಯಾ? ಐ ಲವ್ ಮೈ ಡ್ಯೂಟಿ ಸರ್. ಸರಿ ಬಿಡು ತಂದೆ. ಹಲೋ ಸರ್, ನಿಮ್ಮ ಪೋಸ್ಟರ್ ಹಾಕಿದವ್ರನ್ನ ನಾನು ಈಗಲೇ ನೋಡಿದೆ ಸರ್. ರಾಂಗ್ ನಂಬರ್. ರಾಂಗ್ ನಂಬರಾ? ನಾನು ಕರೆಕ್ಟಾಗಿ ನೋಟ್ ಮಾಡಿದ್ನಲ್ಲ. ಲೇಟಾಗಿ ಬಂದಿದ್ಯಾ? ಯಾವಾಗಿಂದ ವೈಟ್ ಮಾಡ್ತಿದ್ದೀನಿ ಗೊತ್ತಾ? ಯಾರು ವೈಟ್ ಮಾಡಕ್ಕೆ ಹೇಳಿದ್ರು? ಅಷ್ಟಕ್ಕೂ ಏನಕ್ಕೆ ಬರಕ್ಕೆ ಹೇಳಿದೆ ಹೇಳು? ನನಗೆ ಅರ್ಜೆಂಟ್ ವರ್ಕ್ ಇದೆ. ನಿನಗೆ ಅರ್ಜೆಂಟ್ ವರ್ಕಾ? ಹಲೋ, ನನಗೆ ವರ್ಕ್ ಇದೆಯಾ ಇಲ್ಲ ಅನ್ನೋದು ಅನಾವಶ್ಯಕ. ಫಸ್ಟ್ ನನ್ನ ಯಾಕೆ ಬರಕ್ಕೆ ಹೇಳಿದೆ ಅಂತ ಹೇಳು. ಓಕೆ ಸಾರಿ. ಏನಕ್ಕೆ? ನಿನ್ನ ಫೋನ್ ಎತ್ತಲಿಲ್ವಲ್ಲ ಅದಕ್ಕೆ. ಅದಕ್ಕೆ ಓನ್ಲಿ ಸಾರಿ ಸರಿ ಹೋಗಲ್ಲ. ಹೋಗ್ಲಿ, ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ. ಸಾರಿಗೆ ಎಕ್ಸ್ಕ್ಯೂಸ್ ಮಾಡೋಷ್ಟು ಚಿಕ್ಕ ತಪ್ಪಲ್ಲ ನೀನ್ ಮಾಡಿದ್ದು. ಮತ್ತೇನ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಮಾಡ್ತೀಯಾ? ಏನ್ ಹೇಳಿದ್ರು ಮಾಡ್ತೀಯಾ? ನೀನ್ ಕೇಳು. ಅವ್ರು ಎಷ್ಟು ಬಿಲ್ ಪೇ ಮಾಡ್ತಿದ್ದಾರೆ ಹೇಳು. 188 ರುಪೀಸ್, 160 ಪ್ಲಸ್ 28 ರುಪೀಸ್ GST, 2 coffees. ಎಷ್ಟು? 188 ರುಪೀಸ್ ಸರ್. 188 ರುಪೀಸ್? ಓಕೆ. ಅಂಕಲ್, ಅಂಕಲ್ಗೆ ಶುಗರ್ ಇದೆ, ಶುಗರ್ಲೆಸ್ ಕಾಫಿನ ಆರ್ಡರ್ ಮಾಡ್ತಾರೆ. ಒಳಗೆ ಬಂದ ತಕ್ಷಣ ವಾಶ್ರೂಮ್ಗೆ ಹೋಗಿದ್ರು. ಆರ್ಡರ್ ಸರ್? ಒಂದು ಶುಗರ್ಲೆಸ್ ಕಾಫಿ. ಓಕೆ ಸರ್. ಇದೆಲ್ಲ ನಿಂಗೆ ಹೇಗೆ ಗೊತ್ತು? ಒಂದು ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಿದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಇದೆಲ್ಲ ಬೇಡ, ನೀನ್ ಕೇಳು ಸಾರಿನ ಎಕ್ಸೆಪ್ಟ್ ಮಾಡ್ತೀನ ಇಲ್ವಾ? ಖಂಡಿತವಾಗ್ಲೂ ಮಾಡ್ತೀಯ. ಏನಕ್ಕೆ ಮಾಡ್ತೀನಿ? ಯಾಕಂದ್ರೆ ನೀನ್ ನನ್ನ ಲವ್ ಮಾಡ್ತಿದ್ಯ. ಲವ್ ಏನು? ಅದೇನೂ ಇಲ್ಲ. ಇದೆ. ಯಾರ್ ಹೇಳಿದ್ರು? ಹಾಗೇನೂ ಇಲ್ಲ. ಬೇಕಿದ್ರೆ ನಿಂಗೆ ಫ್ರೆಂಡ್ನ ಕೇಳು. ಹಲೋ, ನಿನ್ಗೊಂದು ವಿಷಯ ಹೇಳಬೇಕು. ಮೊದಲು ನೀನ್ ನಂಗೊಂದು ವಿಷಯ ಹೇಳು. ಏನು ವೇದಾ? ಕೃಷ್ಣ ಇದಾನಲ್ಲ? ಹಾ, ಅಲ್ಲೇ ಇದಾನಲ್ಲ. ಅವನಿಗೂ ನನಗೂ ಮಧ್ಯೆ ರಿಲೇಷನ್ ಏನು? ಲವ್ ಅಲ್ವಾ? ವಾಟ್? ಅದೇ, ಈ ವಿಷಯ ಯಾರು ಕೇಳಿದ್ರು ಹೇಳ್ತಾರೆ. ಸರಿ, ಮತ್ತೆ ಕಾಲ್ ಮಾಡ್ತೀನಿ. ಏನಂದ್ಲು? ಅವಳು ಕೂಡ ಲವ್ ಅಂತಿದ್ದಾಳೆ. ಕ್ಲಾರಿಟಿ ಸಿಕ್ತಾ? ಕನ್ಫರ್ಮ್? ನನ್ ನೋಡಿ ಹೇಳು. ಆಗಿದೆ ಹೇಗೆ ನನ್ನ ಅರಿವಿಗೆ ಬರದೇನೆ ತುಟಿಯಿಂದ ದಾಟಿದೆ ಒಂದು ನಗು ಹೀಗೆ ಏನ್ ಮಾಡಿದೆ ನೀನು ನನ್ನಲ್ಲಿ
ಸ್ಟೇಷನಲ್ಲಿ ಬೇಡ, ಹೊರಗಡೆ ಮೀಟ್ ಮಾಡೋಣ. ಓಕೆ ಸರ್. ನೀವು ಹೇಳಿದಾಗೆ ಕಾರ್ ನಂಬರ್ ಎನ್ಕ್ವೈರಿ ಮಾಡಿದೆ ಸರ್. ಓಕೆ. ಆದರೆ ಆ ಕಾರ್ 2 ತಿಂಗಳು ಮುಂಚೆನೆ ಥೆಫ್ಟ್ ಆಗಿದೆ ಅಂತ ಕಂಪ್ಲೇಂಟ್ ಇದೆ ಸರ್. ಅದು ಕೂಡ ನಮ್ಮ ಸ್ಟೇಷನಲ್ಲೇ ಫೈಲ್ ಆಗಿದೆ. ನಿಮಗೂ ಆ ಕೃಷ್ಣ ಕಾಲ್ ಮಾಡಿದ 2 ನಂಬರ್ಸು ಪ್ರೂಫ್ ಕಾಲರ್ಸ್ ಯೂಸ್ ಮಾಡಿ ಮಾಡಿದ್ದಾರೆ ಸರ್. ಸೊ ಟ್ರೇಸ್ ಔಟ್ ಮಾಡೋದು ತುಂಬ ಕಷ್ಟ ಸರ್. ಎನಿ ಸಿಮಿಲಾರಿಟೀಸ್? ಓನ್ಲಿ ಒನ್ ಸರ್. ಅವರು ಅವನನ್ನ ಮಾತ್ರ ಅಲ್ಲ ಸರ್, ನಮ್ಮನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ, ಮುಖ್ಯವಾಗಿ ನಿಮ್ಮನ್ನ ಸರ್. ಇಲ್ಲ ಅಂದಿದ್ರೆ ನೀವು ಕೃಷ್ಣನ್ ಮೇಲೆ ಆಗಿದ್ದ ಅಟ್ಯಾಕ್ ಫುಟೇಜ್ ನೋಡಿ ಅವನಿಗೆ ಎಚ್ಚರಿಕೆ ಕೊಟ್ಟಿದ ತಕ್ಷಣನೇ ನಿಮ್ಮ ಕಾಲ್ ಬರ್ತಿರ್ಲಿಲ್ಲ ಸರ್. ಸರ್, ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿರೋರು ಯಾರೋ ಒಬ್ರು ಅವ್ರಿಗೆ ಹೆಲ್ಪ್ ಮಾಡ್ತಿರ್ಬೋದು ಸರ್. ಯಾರಾಗಿರ್ಬೋದು? ಅದೇ ಗೊತ್ತಿಲ್ಲ ಸರ್. ಅದು ಗೊತ್ತಾಗೋವರೆಗೂ ಎಲ್ಲರ ಮೇಲೂ ಅನುಮಾನ ಪಡಬೇಕಾಗತ್ತೆ, ಇನ್ಕ್ಲೂಡಿಂಗ್ ಮೀ. ಗುಡ್ ಜಾಬ್ ಜಗನ್. ಥ್ಯಾಂಕ್ ಯು ಸರ್. ಅವನ್ ಚಿಕ್ಕಪ್ಪ ಬೆಂಗಳೂರು ಯಾಕೆ ಬಂದಂತ ಗೊತ್ತಾದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಕರೆಕ್ಟ್ ಸರ್. ಅದ್ರ ಬಗ್ಗೆ ತಿಳ್ಕೊ. ಯಸ್ ಸರ್. ಆ ಜಗನ್ ಸರ್ ಯಾರು ಅಂತ ಗೊತ್ತಾಗೋವರೆಗೂ ನನ್ನ ಅನುಮಾನದಿಂದಾನೇ ನೋಡು. ಥ್ಯಾಂಕ್ ಯು ಸರ್. ಹಲೋ ಸರ್. ಕೃಷ್ಣ, ಏನ್ ಒಂದ್ ವಾರದಿಂದ ಕ್ಲಾಸ್ಗೆ ಬಂದಿಲ್ಲ, ಕಾಲೇಜ್ ಹತ್ರನು ಕಾಣಿಸ್ಲಿಲ್ಲ. ಚಿಕ್ಕ ವರ್ಕ್ ಇದೆ ಅಂತ ಬೆಂಗಳೂರಿಗೆ ಬಂದಿದ್ದೆ. ಎಲ್ಲ ಓಕೆ ತಾನೆ? ಓಕೆ ಸರ್. ಮುಂದಿನ ವಾರ ಆನ್ಯುವಲ್ ಫೆಸ್ಟ್ ಇದೆ, ನೆನಪಿದೆ ತಾನೆ? ಫೆಸ್ಟಿವಲ್ ಟೈಮ್ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ ಸರ್. ಓಕೆ ಕೃಷ್ಣ, ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಹೋಯ್ ಅವನೇ, ಇವನ್ ಎಲ್ಲೋ ನೋಡಿದ್ದೀನಿ ಬ್ರೋ. ಹೇಯ್, ಲಾಸ್ಟ್ ಡೀಲಲ್ಲಿ ಅವನಿಗೆ ನಾವು ಮಿಸ್ ಆಗೊಡ್ದಿದ್ದು. ಈ ಸಾರಿ ಕರೆಕ್ಟ್ ತಾನೇ? ಚೆಕ್ ಇಟ್ ಒನ್ಸ್. ಹೇಯ್ ನೋಡು, ಕನ್ಫರ್ಮ್ ಐ ಆಮ್ ಇನ್ ಮೂಡ್. ಹಾಕ್ಬಿಡೋಣ. ಹೇಯ್ ಬೇಡ, ಇವನ್ ವಿಷಯನ ಆಚೆ ನೋಡೋಣ. ಆ
ಕಣ್ಕಾಣಿಸಲ್ವನಲ್ಲಿ. ಏಯ್ ಯಾರ ತಪ್ಪು, ಯಾರ್ ಬಂದ್ ಗುದ್ದಿದ್ದು? ಕಣ್ಕಾಣಲ್ವಾರ ನಿನ್ ಯಾವನ ಅಡ್ಡ ಬಂದಿದ್ದು? ನಾನಾ ನೀನಾ? ಏಯ್ ಏನೋ ಜಾಸ್ತಿ ಮಾತಾಡ್ತಿದ್ಯಾ, ಗಾಡಿ ಸೈಡ್ಗೆ ಹಾಕೋ, ಸೈಡ್ಗೆ ಹಾಕೋ ಗಾಡಿ, ಗಾಡಿ ಸೈಡ್ಗೆ ಹಾಕೋ. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಫಸ್ಟ್ ಅಟೆಂಪ್ಟಲ್ಲೇ ಕೆಲಸ ಆಗಬೇಕು ಅಂತ. ಇವಾಗ ಮಿಸ್ ಆಗಿದೆ ಅಂತ ಹೇಳ್ತಿದ್ದೀರಾ? ನಾವು ಸಾಯಿಸ್ತಾ ಇದ್ದೀವಿ ಅಂತ ಅವನು ಗೊತ್ತಾದ್ರೆ ಅಲರ್ಟ್ ಆಗ್ತಾನೆ. ಇಲ್ಲಣ್ಣ, ಇದೊಂದು ಚಾನ್ಸ್ ಕೊಡಿಣ, ಡೆಫಿನೆಟ್ ಆಗಿ ಮಿಸ್ ಆಗಲ್ಲ, ನನ್ನ ನಂಬಿ. ಇದೇ ನಿಮಗೆ ಕೊನೆ ಚಾನ್ಸ್. ನಾಳೆ ಈವ್ನಿಂಗ್ ಜಿ ಟಿ ಮಾಲಿಗೆ ಬರ್ತಿದ್ದಾನೆ, ಸಾಧ್ಯ ಆದರೆ ನಾಳೆ ಅಲ್ಲೇ ಫಿನಿಷ್ ಮಾಡಿಬಿಡಿ. ಒನ್ಸ್ ಅಟ್ಯಾಕ್ ಮಾಡಿದ್ರೆ ಮಿಸ್ ಆಗಬಾರ್ದು. ಕೆಲಸ ಆದ್ಮೇಲೆ ಸಿಗೋಣ. ಮತ್ತೆ ನಮ್ಮ ದುಡ್ಡಿನ ವಿಷಯ? ಕೆಲಸ ಆದ್ಮೇಲೆ ಮೀಟ್ ಮಾಡಿ, ಕೆಲಸ ಆದ್ರೇ ಮೀಟ್ ಮಾಡಿ. ನಿಮಗೂ ಅವಳಿಗೂ ರೈವಲ್ರಿ ಸಂಬಂಧ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ನೀವು ಕ್ರೈಮ್ ಮಾಡ್ತೀರಾ ಆದರೆ ಕ್ರಿಮಿನಲ್ ಮೈಂಡ್ ಅಲ್ಲ ನಿಮ್ಮದು. ಸರಿ, ಒಂದು ವಿಷಯ ಕೇಳ್ತೀನಿ, ಟೈಮ್ ವೇಸ್ಟ್ ಮಾಡದೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬಿಡಿ, ಯಾರು ಅವರನ್ನ ಸಾಯಿಸು ಅಂತ ನಿಮಗೆ ಹೇಳಿದ್ದು? ಹಾಗೇನಿಲ್ಲ ಸರ್, ನಾವು ಇದೆಲ್ಲ ಮಾಡಿದ್ದು ದುಡ್ಡಿಗೋಸ್ಕರನೇ. ದುಡ್ಡಿಗೋಸ್ಕರ? ಸರಿ, ಇವತ್ತು ದುಡ್ಡಿಗೋಸ್ಕರ ಮಾಡಿದ್ರಿ. ಆದರೆ ನೆನ್ನೆ ರೋಡಲ್ಲಿ ಅವಳನ್ನ ಫಾಲೋ ಮಾಡೋದು, ಮಧ್ಯದಲ್ಲಿ ಒಂದು ಬೈಕ್ ಬಂದು ನಿಮ್ಮನ್ನು ಡ್ಯಾಶ್ ಮಾಡೋದೆಲ್ಲ ದುಡ್ಡಿಗೋಸ್ಕರನ? ಸಾರ್ಗೆಲ್ಲ ಗೊತ್ತಾಗೋಗಿದೆ ಅನ್ಸುತ್ತೆ ಸರ್. ಸರ್ ಕೇಳ್ತಿದ್ರೆ ಅವನಿಗೇನೋ ಹೇಳ್ತಿದ್ಯಾ? ನಮ್ಮನ್ನು ಸಾಯಿಸೋ ಮೊದಲೇ ಹೇಳ್ಬಿಡೋಣ ಸರ್. ಇದೆಲ್ಲ ಮಾಡಿದ್ದು ದುಡ್ಡಿಗೋಸ್ಕರನೇ ಸರ್, ಆದರೆ ಇದನ್ನು ಮಾಡಿಸಿದ್ದು ಬೇರೆ ಒಂದು ಸರ್. ಸಾಯಿಸಿದ್ರೆ 10 ಲಕ್ಷ ಕೊಡ್ತೀನಿ ಅಂದ ಸರ್. ಯಾರು? ಅವನ ಹೆಸರು ಕಿರಣು, ರಾಜನಾಥ್ ಗ್ರೂಪ್ ಕಂಪ್ನೀಸ್ ಅಲ್ಲಿ ಪಿ ಎ ಸರ್. ಏನ್ರೋ ದೊಡ್ಡವ್ರ ಹೆಸರು ಹೇಳಿ ತಪ್ಪಿಸ್ಕೋಬೇಕನ್ಕೊಂಡಿದ್ದೀರಾ? ಅಯ್ಯೋ ಆ ಥರ ಏನಿಲ್ಲ ಸರ್, ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಬೇಕಾದ್ರೆ ಏನೋ ಕೇಳಿ ಸರ್, ನಮ್ಮ ತಾಯಣ್ಣೆ ಸರ್. ಸರ್ ಒಂದು ನಿಮಿಷ ಸರ್. ಸರ್ ಕೆಲಸ ಅಂದಮೇಲೆ ಮೀಟ್ ಮಾಡುವಂತ ಕಾರ್ಡ್ ಕೂಡ ಕೊಟ್ರು ಸರ್. ಅಡ್ವಾನ್ಸ್ ಕೂಡ ಕೊಡ್ಲಿಲ್ಲ ಸರ್ ಅವನು. ಅದನ್ನ ಯಾರು ಕೇಳಿದ್ರು? ಯಾರೋ ಕರ್ಸು
ನಿನಗೆ ರಾಜನಾಥ್ ಗ್ರೂಪ್ ಆಫ್ ಕಂಪನಿ ಬಗ್ಗೆ ಏನಾದರೂ ಗೊತ್ತಾ? ಕೇಳಿದ್ದೀನಿ ಸರ್, ಅಷ್ಟಾಗಿ ಗೊತ್ತಿಲ್ಲ. ಅದರಲ್ಲಿ ಕೆಲಸ ಮಾಡೋರ ಬಗ್ಗೆ ಏನಾದರೂ ಗೊತ್ತಿಲ್ಲ ಸರ್. ಸರ್, ಆ ಕಂಪನಿ ಪಿ ಎ ಬಂದಿದ್ದಾನೆ ಸರ್. ಬರಕ್ಕೆ ಹೇಳು, ಅವರಿಬ್ಬರನ್ನೂ ಕೂಡ ಕರ್ಕೊಂಬಾ. ಓಕೆ ಸರ್. ಹಲೋ. ಹಲೋ ಸರ್. ಇವರು ಕೃಷ್ಣ. ಹಲೋ ಕಿರಣ್. ಹೇಳಿ ಸರ್. ಏನು ಹೇಳಬೇಕು? ಅದೇ, ನನ್ನನ್ನು ಯಾಕೆ ಕರೆದ್ರಿ ಅಂತ. ನಿನ್ನ ಹೆಸರೇನು? ಕಿರಣ್. ಏನು ಮಾಡ್ತಾ ಇದೀಯ? ರಾಜನಾಥ್ ಗ್ರೂಪ್ ಆಫ್ ಕಂಪನಿ ಎಂ ಡಿ ಸೋಮನಾಥ್ ಅವ್ರಿಗೆ ಪಿ ಎ ಆಗಿ ವರ್ಕ್ ಮಾಡ್ತಿದ್ದೀನಿ. ನಡ್ರೋ. ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ ಸರ್. ಇವರಿಬ್ರು ಗೊತ್ತಿಲ್ಲ ಸರ್. ಪಾಯಿಂಟ್ ಏನು ಅಂದರೆ, ನಿನ್ನೆ ಈವ್ನಿಂಗ್ ಇವರಿಬ್ರು ಇವ್ರನ್ನ ಸಾಯಿಸೋಕೆ ಟ್ರೈ ಮಾಡಿದ್ದಾರೆ, ಸಿಕ್ಕಾಕೊಂಡ್ರು. ಜೋರಾಗಿ ಕೇಳಿದ್ರೆ ನೀನೇ ಸಾಯಿಸೋಕೆ ಹೇಳಿದೆ ಅಂದರು. ಸಾಯಿಸಿದ್ರೆ 10 ಲಕ್ಷ ಕೊಡ್ತೀಯ ಅಂತ ಹೇಳಿದ್ರು. ನಾನು ಸಾಯಿಸೋದಂದ್ರೆ ಏನು ಸರ್? ರೈಟ್. ಏನ್ರೋ ಡೀಲ್ ಕೊಟ್ಟಿದ್ದೀವ್ರನ? ಇವನಲ್ಲ ಸರ್. ನೀನು ಹೇಳಿದ ಕಂಪ್ನಿ ಪಿ ಎ ಇವನೇ ಸರ್. ನಮ್ಗೆ ಡೀಲ್ ಕೊಟ್ಟಿದ್ದು ರಾಜನಾಥ್ ಗ್ರೂಪ್ ಆಫ್ ಕಂಪ್ನಿ ಪಿ ಎ ಸರ್. ಆದ್ರೆ ಇವನ್ ಅವನಲ್ಲ ಸರ್. ಏನ್ರೋ ಗೇಮ್ಸ್ ಆಡ್ತಾ ಇದ್ದೀರಾ? ಇಲ್ಲ ಸರ್, ನಿಜ ಹೇಳ್ತಾ ಇದೀವಿ ಸರ್. ಹೌದ್ ಸರ್, ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ತುಂಬಾ ಭಯ ಆಗತ್ ಸರ್. ಜಗನ್ ಸರ್, ಇವ್ರನ್ನ ಕರ್ಕೊಂಡು ಹೋಗು. ಸರ್ ಬರ್ತೀನಿ. ಎಲ್ಲಿಗೋ ಬರ್ತೀಯಾ? ನಡಿ. ಏನ್ ಸರ್ ಇದು? ಯಾರೋ ಏನೋ ಹೇಳಿದ್ರೆ ನಿಜ ಏನೋ ಅಂತ ತಿಳ್ಕೊಂಡೆ ನಮ್ಮನ್ನ ಸ್ಟೇಷನ್ ಕರೆಸೋದು, ಇದು ಕರೆಕ್ಟ್ ಅಲ್ಲ ಸರ್. ಅವ್ರು ಹೇಳೋದಲ್ಲ, ನಮಗೆ ಕೆಲವು ಡೌಟ್ಸ್ ಇದೆ. ಕೆಲಸ ಆದ್ಮೇಲೆ ಸಿಗೋ ಅಂತ ನಿಮ್ಮ ಕಂಪನಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಕಾರ್ಡ್ಸ್ ತುಂಬ ಜನರ ಹತ್ರ ಇರುತ್ತೆ, ಅದನ್ನ ನೋಡ್ಕೊಂಡು ನಾವೇ ಮಾಡಿದ್ವಿ ಅಂದ್ರೆ ಹೇಗೆ ಸರ್? ಹಾಗಾದ್ರೆ ನೀವು ಮಾಡಿಲ್ಲ? ಇಲ್ಲ ಸರ್. ಸರಿ, ಹೋಗ್ಬೋದು. ಹೌದು ಸರ್, ಕೇಳಿ ನೀವೇ ಇಷ್ಟು ಶಾಕ್ ಆದ್ರಿ ಅಂದ್ರೆ ನೋಡಿ ನನ್ನ ಪರಿಸ್ಥಿತಿ ಏನು ಸರ್. ನೀನು ಸರಿಯಾಗಿ ನೋಡಿದೆ ತಾನೇ? ಫಸ್ಟ್ ಕ್ಯಾಶುವಲ್ ಆಗಿ ನೋಡಿದೆ ಸರ್. ಆ ಹೆಸರು ನೋಡಿದ್ಮೇಲೆ ಕ್ಲಾರಿಟಿಯಿಂದ ನೋಡಿದೆ. ಪಿ ಶ್ರೀನಿವಾಸ್ ಸರ್ ಚೇರ್ಪರ್ಸನ್ ಅಂತ ಇತ್ತು. ನಮ್ಮ ಕಂಪನಿ ಕಾರ್ಡ್ ಮೇಲೆ ಅವನ ಹೆಸರು ಹೇಗೆ ಬಂತು? ನನಗೂ ಅದೇ ಅರ್ಥ ಆಗ್ತಿಲ್ಲ ಸರ್. ನಮ್ಮ ಕಂಪನಿ ಕಾರ್ಡ್ ಮೇಲೆ ಅವ್ರ ಹೆಸರು ಏನಕ್ಕೆ ಹಾಕಿದ್ರು ಅಂತ. ನಮ್ಮ ಕಂಪನಿಯವ್ರು ಯಾಕೆ ಆ ಕೆಲಸ ಮಾಡ್ತಾರೆ? ಯಾರು ಆ ಕಾರ್ಡ್ನ ಪ್ರಿಂಟ್ ಮಾಡಿ ಅದ್ರ ಮೇಲೆ ಅವನ ಹೆಸರು ಹಾಕಿರ್ತಾರೆ? ಯಾಕೆ ಸರ್? ಯಾಕೆ ಅಂದ್ರೆ ಕ್ಲೋಸ್ ಆಗಿರೋ ಇಶ್ಯೂನ ಓಪನ್ ಮಾಡೋದಕ್ಕೆ, ನಮ್ಮನ್ನ ಸಿಕ್ಕಾಕ್ಸೋದಕ್ಕೆ. ಸರ್, ನನ್ಗೆ ಯಾಕೋ ಭಯ ಆಗ್ತಿದೆ ಸರ್. ಈ ವಿಷಯನ ಸಾರ್ಗೆ ಇನ್ಫಾರ್ಮ್ ಮಾಡೋಣ. ಬೇಡ, ಅವರೀಗ ದುಬೈಲಿದ್ದಾರೆ, ನಾವೇ ಏನಾದರೂ ಮಾಡೋಣ. ಮೊದಲು ಆ ಕಾರ್ಡ್ ಯಾರು ಪ್ರಿಂಟ್ ಮಾಡಿದ್ರು ತಿಳ್ಕೋಬೇಕು. ಅವರು ಕಸ್ಟಡಿಯಲ್ಲಿ ಇದ್ದಾರೆ ಸರ್, ಅಲ್ಲದೆ ಎ ಸಿ ಪಿ ಟಿಪಿಕಲ್ ಆಗಿದ್ದಾನೆ, ಅವ್ರನ್ನ ಸಿಗೋದು ಕಷ್ಟ ಸರ್. ಅವ್ರನ್ನ ಮೀಟ್ ಮಾಡೋದು ಕಷ್ಟನೇ, ಆದರೆ ಅವ್ರನ್ನ ಅಟ್ಯಾಕ್ ಮಾಡಿದವ್ರನ್ನ ಮೀಟ್ ಮಾಡ್ಬೋದಲ್ಲ. ಮೀಟ್ ಮಾಡಿ? ಮೀಟ್ ಮಾಡಿ ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೋತೀನಿ. ಮೊದಲು ನೀನು ಹೋಗಿ 1 ಗಂಟೆ ಒಳಗೆ ಅವ್ನು ಇನ್ಫಾರ್ಮೇಶನ್ಸ್ನ ಕೊಡಬೇಕು. ಮಾನ್ ಕ್ವಿಕ್. ಏನು ಮಾಡ್ತಾ ಇದೆಯಾ? ಸ್ಟೂಡೆಂಟ್. ಮುಂಬೈಲಿ ತಾನೆ? ನಿಮ್ಗೆ ಹೇಗೆ ಗೊತ್ತು? ನಿನ್ನ ಬಗ್ಗೆ ಏನು ಗೊತ್ತಿಲ್ಲದೇ ನಿನ್ನ ಕಾರ್ ಹತ್ತಿಸ್ಕೋತೇನೆ ನಾನು. ನಿನ್ನ ಮೇಲೆ ನಡೆದಿರೋ ಅಟ್ಯಾಕಿಂದ ಹಿಡಿದು ನಿನ್ನ ಬಗ್ಗೆ ಎಲ್ಲ ನಂಗೆ ಗೊತ್ತು. ಮುಂಬೈಲಿ ಇದ್ಕೊಂಡು ಇಲ್ಲಿ ಪ್ರಾಬ್ಲಮಲ್ಲಿ ಹೆಂಗೆ ಸಿಕ್ಕಾಕೊಂಡೆ? ನನಗೇನು ಗೊತ್ತು ಸರ್, ನಮ್ಮ ಚಿಕ್ಕಪ್ಪನ ಹುಡ್ಕೊಂಡು ಬಂದೆ. ಆದರೆ ಈಗ ನನ್ನನ್ನು ನಾನೇ ಕಾಪಾಡ್ಕೋಬೇಕಾಗಿ ಬಂದಿದೆ. ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನನ್ನು ಯಾರೋ ಪ್ಲ್ಯಾನ್ ಮಾಡಿದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ಹೌದು ಸರ್, ಎ ಸಿ ಪಿ ಅವರು ಅದನ್ನೇ ಹೇಳಿದ್ದು. ಅವ್ರು ಹೇಳ್ತಾರಷ್ಟೇ, ಆದರೆ ಯಾರು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಲ್ಲ. ಇಂಥ ವಿಷಯಗಳನ್ನ ಪೊಲೀಸವ್ರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಾವೇ ಪರ್ಸ್ನಲಾಗಿ ಸಾಲ್ವ್ ಮಾಡ್ಕೋಬೇಕು. ಸ್ಯಾಲ್ರಿಗೋಸ್ಕರ ಡ್ಯೂಟಿ ಮಾಡೋರು ನಮಗೋಸ್ಕರ ರಿಸ್ಕ್ ತಗೊಳ್ಳಲ್ಲ.
ಲೆಫ್ಟ್ಗೆ ಹೋಗಬೇಕು. ನೀನೊಂದು ಕೆಲಸ ಮಾಡು, ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಯಾರು ಅಟ್ಯಾಕ್ ಮಾಡಲಿಲ್ಲ ಅಂತ ಫಸ್ಟ್ ಕಂಪ್ಲೇಂಟ್ ವಾಪಸ್ ತಗೋ. ಅವಾಗ ಅವ್ರು ಆಚೆ ಬರ್ತಾರೆ, ಅವ್ರನ್ನ ಹಿಡ್ಕೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಒಂದ್ಸಲ ಎ ಸಿ ಪಿ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಸರ್. ನಿನಗೇನು ಹುಚ್ಚ, ತಿರ್ಗಾ ಅವನ್ನೇನು ಕೇಳೋದು ಸರ್? ಇಲ್ಲೇ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ. ನಿನ್ನೆ ನಿಮ್ಮ ಪಿ ಎ ಬಂದು ಈ ಕೇಸ್ಗೂ ನಮಗೇನು ಸಂಬಂಧ ಇಲ್ಲ ಅಂತ ಹೇಳಿ ಆ ಇಬ್ರು ಕಿಲ್ಲರ್ಸ್ನ, ಕೃಷ್ಣಮೂರ್ತಿ ಅನ್ನೋ ಪರ್ಸನ್ನ ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಹೇಳಿದ್ರು. ಇವತ್ತು ನೀನು ಬಂದು ಕೇಸ್ ವಿತ್ಡ್ರಾ ಮಾಡ್ಕೋ, ಅವರು ಹೊರಗೆ ಬರ್ತಾರೆ, ಅದಾದ್ಮೇಲೆ ಅಸಲಿ ವಿಷಯ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದೀಯ. ಏನದು ಅಸಲಿ ವಿಷಯ? ಈ ಕೇಸ್ಗೆ ಯಾವುದೇ ಸಂಬಂಧ ಇಲ್ಲ ಅಂದ್ಮೇಲೆ ಅವನನ್ನ ಯಾಕೆ ಭೇಟಿ ಆದ? ಜಗನ್ ಬಾ. ಏನ್ ಮಾಡ್ದೆ ಜಗನ್? ತಲೆನೋವಿದ್ದಕ್ಕೆ ಟೀ ತರ್ಸೋಣ ಅನ್ಕೊಂಡೆ. ಸಾರಿ ಸರ್, ಅಭ್ಯಾಸ ಆಗೋಗಿದೆ. ಹಲೋ, ಎಲ್ಲಿದ್ಯಾ? ಪೊಲೀಸ್ ಸ್ಟೇಷನಲ್ಲಿ. ರಾಜನಾಥ್ ಗ್ರೂಪ್ ಆಫ್ ಕಂಪನಿ ಆಡಿಟರ್ನ ಅರೆಸ್ಟ್ ಮಾಡೋದಿಯಂತೆ? ಒಂದು ಕೇಸಲ್ಲಿ ಸಸ್ಪೆಕ್ಟ್ ಮಾಡಿ ಕರ್ಕೊಂಬಂದಿದ್ದೀವಿ. ಎವಿಡೆನ್ಸ್ ಇದೆಯಾ? ಸಸ್ಪೆಕ್ಟ್ ಮಾಡೋದೇ ಎವಿಡೆನ್ಸ್ಗೋಸ್ಕರ. ದೊಡ್ಡವ್ರನ್ನ ಡೀಲ್ ಮಾಡೋವಾಗ ಪಕ್ಕ ಆಗಿರಬೇಕು. ನಿಮ್ಮ ಪಾಡಿಗೆ ನೀವು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ಮೇಲಿಂದ ಎಷ್ಟು ಪ್ರೆಷರ್ ಇರುತ್ತೆ ಗೊತ್ತಾ? ದೊಡ್ಡ ವ್ಯಕ್ತಿಗಳು ತಪ್ಪು ಮಾಡಲ್ವಾ? ಮಾಡಿದ್ದಾರೆ ಅನ್ನೋ ಪ್ರೂಫ್ ಇದ್ರೆ ಮಾತ್ರ ಅರೆಸ್ಟ್ ಮಾಡಬೇಕು. ಫಸ್ಟ್ ಅವನೊಂದು ಬಿಟ್ಬಿಡು. ಹಲೋ ಹಲೋ, ಹೊರಡ್ಬೋದಾ? ಆಫ್ಟರ್ ಆಲ್ ಎ ಸಿ ಪಿ. ಕಂಪನೀಸ್ ಒಂದು ಬ್ರ್ಯಾಂಡ್ ಆಗಬೇಕು ಸರ್. ಥ್ಯಾಂಕ್ ಯು ಸರ್. ಏನ್ ಮಾಡ್ತಿದ್ದೀರಾ ನೀವು ರೋಡ್ ಸೈಡ್ ಗಲಾಟೆಯಲ್ಲಿ? ಏನಕ್ಕೆ ಇನ್ವಾಲ್ವ್ ಆಗ್ತಿದ್ದೀರಾ? ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳಿ. ಪ್ರಾಬ್ಲಮ್ ನಮ್ದಲ್ಲ, ಕಂಪನಿದು. ಹೌದು ಸರ್. ಸರ್, ನಮ್ಗೆ ಡೀಲ್ ಕೊಟ್ಟಿದ್ದು ರಾಜನಾಥ್ ಗ್ರೂಪ್ ಆಫ್ ಕಂಪನಿ ಪಿ ಎ ಸರ್. ನಮಗೆ ಕೆಲವು ಡೌಟ್ಸ್ ಇದೆ. ಶ್ರೀನಿವಾಸ್ ರಾವ್ ಅಂದ್ರೆ? ಅವನೇ ಸರ್. ಪೊಲೀಸ್ ಅವ್ರನ್ನ ಏನು ಕೇಳಿಲ್ವಾ? ತುಂಬಾ ಕೇಳಿದ್ರು, ನಾನೇನು ಹೇಳಲಿಲ್ಲ, ಮಾತು ಆಡ್ಲಿಲ್ಲ. ಮಾತಾಡ್ಬೇಡಿ, ನೀವು ಸೈಲೆಂಟ್ ಆಗಿರಿ, ನಾನು ನೋಡ್ಕೋತೀನಿ. ಆ ಎ ಸಿ ಪಿ ಬೇಕು ಅಂತಾನೆ ಚಿಕ್ಕ ಚಿಕ್ಕ ಕೇಸ್ ಹಾಕ್ತಿದ್ದಾನೆ ಸರ್. ಹೆಲ್ಮೆಟ್ ಅಲ್ಲೇ? ಹೆಲ್ಮೆಟ್ ಪಬ್ಲಿಕ್ ಸೇಫ್ಟಿಗೋಸ್ಕರ ಸ್ಪೆಷಲ್ ಡ್ರಿಲ್. ನಿನ್ನೆ ಕಾರ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡೋದ. ನಾನು ಹೋಗಿ ಕೇಳಿದ್ದಕ್ಕೆ ನಿಮ್ಮ ಕಾರ್ 20 ಸಲ ಸಿಗ್ನಲ್ ಜಂಪ್ ಆಗಿದೆ ಅಂತ ಫೋಟೋಸ್ ತೋರಿಸ್ತಿದ್ದ. ಹೌದು ಸರ್, ಇವತ್ತಿನ ಕೇಸ್ ಅಂತೂ ಮಿತಿ ಮೀರಿತು. ನಿನ್ನೆ ರಾತ್ರಿ ಮನೇಲಿ ಪಾರ್ಟಿ ಕೊಟ್ಟಂತಲ್ಲ, ಅವ್ರು ನಿನ್ನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕಿದ್ದಾರೆ. ಅಟೆಂಪ್ಟ್ ಮರ್ಡರ್? ಏನು ಅವ್ರಿಗೆ ಔಷಧಿ ಹಾಕಿ ಅವ್ರ ಲಿವರ್ ಡ್ಯಾಮೇಜ್ ಮಾಡಿ ಸಾಯಿಸ್ಬೇಕು ಅನ್ಕೊಂಡಿದ್ಯಂತ? ಅವನ್ಗೇನಾದ್ರೂ ಮೆಂಟಲಾ? ಸರ್, ನಾವು ಹಿಂಗೆ ಸುಮ್ಮನೆ ಸೈಲೆಂಟ್ ಆಗಿದ್ಬಿಟ್ರೆ ಅವನ್ ಇನ್ನೂ ಏನೇನೋ ಮಾಡ್ತಾನೆ. ರೀಸನ್ ಇಲ್ದಿರ ಸಡನ್ ಆಗಿ ಟ್ರಾನ್ಸ್ಫರ್ ಅಂದ್ರೆ ಕಷ್ಟ ಸರ್. ನಾನು ಮಾತಾಡ್ತೀನಿ, ಟ್ರಾನ್ಸ್ಫರ್ ಅಂತೂ ಆಗಲ್ಲ ಸರ್.
ಕಳ್ಳ ರೆಡ್ ಲೇಬಲ್ ಜೊತೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟೆ ಸರ್. ನಾನ್ ಕಳ್ತನ ಮಾಡ್ತಾ ಇದ್ದೀನಿ. ಹೌದಾ? ಬಿಲ್ಲಲ್ಲಿ ಇದನ್ನ ತಗೊಂಡೋಗಿ ಅಲ್ಲಿ ಕೊಟ್ಟಮೇಲೆ ಬಿಲ್ ಕೊಡ್ತಾರೆ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಅಲ್ಲಿಂದನೇ ನಿನ್ ಕಳ್ತನ ಮಾಡ್ತಿದೆ ಅಂತ ಕಾಲ್ ಬಂದಿತ್ತು. ಏನ್ ನೀವು ಮಾತಾಡ್ತಿರೋದು? ಸಾರಿ ನಡುವೆ ಇದನ್ನೇ ಬಳಸ್ತಿರೋದು. ಏನ್ ಸರ್ ಇದೆಲ್ಲ? ಛ ಸಾರ್, ಏನ್ ಸಾರ್, ಆಫ್ಟರ್ ಆಲ್ ಒಬ್ಬ ACP, ಇದಕ್ಕೂ ಮೇಲೆ ಏನ್ ಮಾಡಕ್ಕಾಗತ್ತೆ? ಸೂಪರ್ ಬಜಾರ್ ಅಲ್ಲಿ ಕಳ್ತಾನ ಅಂದ್ರೇನು, ಇಂಟರೋಗೇಷನ್ ಅಂದ್ರೇನು, ನನಗೇನು ಗೊತ್ತಾಗ್ತಿಲ್ಲ ಸರ್. ಹೌದಾ ಜಗನ್, ಮೊನ್ನೆ ತಿಹಾರ್ ಜೈಲಿಂದ ಓಡೋಗಿರೋ ಟೆರರಿಸ್ಟ್ ಗು ಇವ್ರಿಗೂ ಏನಾದ್ರೂ ಹೋಲಿಕೆ ಇದೆಯಾ ಅಂತ ನೋಡು. 70% ಮ್ಯಾಚ್ ಆಗ್ತಿದೆ ಸರ್. ನೀವು ಓಕೆ ಅಂದ್ರೆ 100% ಕನ್ಫರ್ಮ್. ಇದು ಓಕೆನಾ? ಸರಿ, ಒಂದ್ ಕತೆ ಹೇಳ್ತೀನಿ ಕೇಳು, ರಿಲ್ಯಾಕ್ಸ್ ಆಗ್ತೀಯ. ಜಗನ್ ನೀನ್ ಕೂಡ ಕೇಳು. ಆ ಕತೆ ನನಗೆ ಗೊತ್ತು ಸರ್. ಅಬ್ಬಾ ಸರ್, ಗೊತ್ತಿಲ್ಲ ರೀ, ಹೇಳಕ್ ಬಿಡಿ. ಒಂದಿನ ಹುಲಿ ಒಂದು ಗುಡ್ಡದ ಮೇಲೆ ಕೂತ್ಕೊಂಡಿರುತ್ತ, ಒಂದು ನರಿ ನಡ್ಕೊಂಡು ಹೋಗ್ತಾ ಇರುತ್ತ. ಹುಲಿ ತಡೆದು ನರಿನ ಪಾಡ್ ಅಂತ ಹೊಡೆಯುತ್ತ. ನೆಕ್ಸ್ಟ್ ಡೇ ಹುಲಿಗೆ ಸಿಗಬಾರ್ದು ಅಂತ ನರಿ ಬೈಕಲ್ಲಿ ಹೋಗುತ್ತೆ. ಹುಲಿ ನಿಲ್ಸಿ ಮೂರನೇ ದಿನ ನರಿ ಕಾರಲ್ಲಿ ಹೋಗ್ತಾ ಇರುತ್ತೆ, ಇಳಿಸಿ ಹೊಡೆದ್ಬಿಡ್ತು. ಹುಲಿ ಯಾಕೆ ಹೊಡಿತು? ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದ್ರೆ, ಹುಲಿ ಹೊಡಿಬೇಕು ಅಂದ್ಕೊಂಡ್ರೆ ಹೊಡಿಯುತ್ತೆ, ಇವತ್ತಲ್ದೇ ಇದ್ರೆ ನಾಳೆ, ಇಲ್ಲಲ್ದೆ ಇದ್ರು ಬೇರೆ ಜಾಗದಲ್ಲಿ. ಪಾಯಿಂಟ್ ಏನು ಅಂದ್ರೆ, ಆ ದಿನ ನಿಮ್ಮ ಕಂಪನಿ PA ವಿಸಿಟಿಂಗ್ ಕಾರ್ಡ್ ನೋಡಿ ಶಾಕ್ ಆದ. ಅದಾದ್ಮೇಲೆ ನೀನು ಟೆನ್ಷನ್ ಆಗಿ ಕೃಷ್ಣಮೂರ್ತಿನ ಕಂಪ್ಲೇಂಟ ವಿತ್ ಡ್ರಾ ಮಾಡ್ಕೊ ಅಂದ. ಆಮೇಲೆ ನೀನೇನ್ ಹೇಳ್ತೀಯೋ ಅಂತ ಹೇಳಿ ನಿಮ್ಮ ಕಂಪನಿ MD ನಿನ್ನನ್ನು ಹೊರಗಡೆ ತರೋದಕ್ಕೆ ಟ್ರೈ ಮಾಡ್ದ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದ್ರೆ, ನೀವೇನೋ ತಪ್ಪು ಮಾಡಿರೋದ್ರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ? ಸರಿ, ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಆನ್ಸರ್ ಹೇಳಿದ್ರೆ ಹುಲಿ ಸುಮ್ಮನೆ ಇದ್ಬಿಡುತ್ತೆ. ಆ ಕೃಷ್ಣಮೂರ್ತಿನ ಸಾಯಿಸೋದಕ್ಕೆ ಯಾಕೆ ಟ್ರೈ ಮಾಡಿದ್ರಿ? ನಾವು ಸಾಯಿಸ್ಲಿಲ್ಲ ಸರ್. ಸರಿ, ಅವನ್ ಚಿಕ್ಕಪ್ಪನ ಯಾಕೆ ಸಾಯಿಸಿದ್ರಿ? ನಾವ್ ಯಾರನ್ನೂ ಸಾಯಿಸಿಲ್ಲ ಸರ್. ಓಕೆ, ಅಂದ್ರೆ ಸಾಯಿಸೋಕೆ ಹೇಳಿದೀರಾ? ಇಲ್ಲ ಸರ್, ಇಷ್ಟಕ್ಕೂ ನಾವ್ ಯಾರನ್ನೂ ಸಾಯಿಸಿಲ್ಲ, ಒಂದು ಫ್ರಾಡ್ ಕೇಸಲ್ಲಿ ಸಿಕ್ಕಾಕ್ಸ್ತೀವಿ ಅಷ್ಟೇ. ಏನ್ ಆ ಫ್ರಾಡ್, ಹೇಗ್ ಸಿಕ್ಕಾಕ್ಸಿದ್ರಿ? ಸರ್ ಸ್ವಲ್ಪ ಬಿಜಿ ಇದ್ದಾರೆ, ನೀವು ನಾಳೆ ಬನ್ನಿ. ನಾಳೆ ಬಂದ್ರೆ ಕೆಲಸ ಆಗುತ್ತೆ ಸರ್? ಎಸ್, ನೀವು ನಾಳೆ ಬನ್ನಿ, ಆಗೋಗುತ್ತೆ. ಸರಿ ಸರ್, ನಾಳೆ ಬರ್ತೀನಿ, ಕೆಲಸ ಆಗುತ್ತೆ. ನಾಳೆ ಬಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸರಿ ಸರ್, ನಾಳೆ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಆ ಫೈಲ್ ಏನಾಯ್ತು? ತಗೊಳ್ಳಿ ಸರ್. ಸರ್, ಯಾರು ಸರ್ ಅದು? ಅವನ ಸೊಸೈಟಿ ಹುಚ್ಚ.
ಕರಡಿ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ, ಇನ್ನು ತಿಂಗಳೆಲ್ಲ ಇವ್ರನ್ನ ಟಚ್ ಮಾಡಬಾರ್ದು. ತಗೊಳ್ಳಿ, ಯಾವಾಗಲೂ ನಿಮ್ಮ ಸ್ಕೂಲ್ ಬಗ್ಗೆನೇನಾ, ನಮ್ಮ ಮಕ್ಕಳ ಬಗ್ಗೆನೂ ಗಮನ ಕೊಡಿ. ಅದಕ್ಕೆ ನೀನಿದೆಯಲ್ಲ. ಅಂದ್ರೆ ನೀವಿಲ್ವಾ? ಈಗೇನಾಗಿದೆ ಅವ್ರಿಗೆ? ಮಗ ಫೋನ್ ಮಾಡಿದ್ದ, ಪ್ರಾಜೆಕ್ಟ್ ಏನ್ ಮಾಡ್ಬೇಕು ನಿಮ್ಮನ್ ಕೇಳಿ ಹೇಳು ಅಂದ. ಅವನ್ MBA ಓದ್ತಿದ್ದಾನೆ, ಅವನು ಗೊತ್ತಿಲ್ವಾ? ಗೊತ್ತಿಲ್ಲ ಅನ್ಕೋಬಹುದಲ್ವಾ? ಅವ್ರನ್ನ ಓದ್ಸೋದು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ತಿಳ್ಕೊಳಕೇನೆ. ಅಂದ್ರೆ ಹೇಳಲ್ವಾ? ನೀನು ಕೂಡ ಹೇಳ್ಬೇಡ. ನಿಮ್ ಅಕೌಂಟ್ಸ್ ಆದ್ಮೇಲೆ ಹೇಳಿ, ನಾನು ಮಲ್ಕೋಬೇಕು. ಕೊಟ್ಟಿದ್ದಾರೆ ಕೊಟ್ಟಿಲ್ಲ, ಇವ್ರ ಕಡೆಯಿಂದ ಒಳ್ಳೆ ಅಮೌಂಟ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಎವ್ರಿಬಡಿ ಲಿಸನ್ ಟು ಮೀ, ದೇರ್ ಇಸ್ ಅನ್ ಇನ್ಕಮ್ ಟ್ಯಾಕ್ಸ್ ರೈಡ್ ಆನ್ ಅಸ್. ಐ ಡೋಂಟ್ ವಾಂಟ್ ಎನಿಥಿಂಗ್ ಟು ಗೋ ರಾಂಗ್. ನಮ್ಮ ಕಂಪನಿಗೆ ಸಂಬಂಧಪಟ್ಟ ಶೇರ್ಸು, ಪ್ರಾಪರ್ಟೀಸು, ಇನ್ಕಮ್ ಟ್ಯಾಕ್ಸು ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್. ಈ ಕ್ಷಣ ನಮ್ಮ ಕಂಪ್ನಿ ಮೇಲೆ ರೇಡ್ ಆದರೂ ಕೂಡ ನಮಗೆಲ್ಲ ಪ್ಲಸ್ ಆಗುತ್ತೆ ಹೊರತು ನಷ್ಟ ಆಗೋದಿಲ್ಲ. IT ರೇಡ್ ಇನ್ಫಾರ್ಮೇಶನ್ ಮುಂಚೆನೆ ಗೊತ್ತಿರೋದ್ರಿಂದ ಸೇಫ್. ಅದರ್ವೈಸ್ ಯು ಡೋಂಟ್ ವರಿ, ನಿಮ್ಮ ಪಾಕೆಟಲ್ಲಿರೋ ದುಡ್ಡಿನ ಲೆಕ್ಕ ಬಿಟ್ಟು ಉಳಿದಿದ್ದೆಲ್ಲ ಪೇಪರ್ಸ್ ಎಲ್ಲ ಇದೆ, ನಾವು ರಿಲ್ಯಾಕ್ಸ್ಡ್ ಆಗಿರ್ಬೋದು. ಹಲೋ, ಏನು? ಸರಿ, ನಿಮ್ಮ ಮನೇಲಿ ರೇಡ್ ಆಗ್ತಿದೆಯಂತೆ ಸರ್. 150 crores ಕ್ಯಾಶ್ ಕೂಡ ಸೀಸ್ ಮಾಡಿದ್ರಂತೆ. 150 crores? ಹೌದು ಸರ್, 3 officers ಇಲ್ಲಿಗೆ ಬರ್ತಿದ್ದಾರೆ ಸರ್. ಈಗ IT ಅವ್ರಿಗೆ ಏನು ಹೇಳೋದು? ಇಂಡಿವಿಜುವಲ್ ಫೈನಾನ್ಸ್ ಲೋನ್ ಫ್ರಮ್ ನಾನ್ ರೆಕಗ್ನೈಸ್ಡ್ ಸೆಕ್ಟರ್. ನಮ್ಮ ಬಿಸ್ನೆಸ್ ಅಲ್ಲಿ ಔಟ್ ಆಫ್ ಟೈಮ್ ಆದಾಗ ಬ್ಯಾಂಕ್ ಅವರ ಹತ್ರ ಅಷ್ಟೇ ಅಲ್ಲದೆ ಇಂಡಿವಿಜುವಲ್ ಪರ್ಸನ್ಗಳ ಹತ್ರ ಲೋನ್ ತಗೋಬಹುದು. ಆಗ ಸೀಸ್ ಆಗಿರೋ ಈ 150 crores ನ ಲೋನ್ ಆಗಿ ಕ್ರಿಯೇಟ್ ಮಾಡಬಹುದು. ಇಲ್ಲ ಅಂದ್ರೆ ಆ ವ್ಯಕ್ತಿನ ನಾವು ತೋರಿಸ್ಬೇಕು, ಪ್ಲಸ್ ಆ ದುಡ್ಡು ಅವಂದೆ ಅಂತ ನಾವು ಪ್ರೂವ್ ಮಾಡಬೇಕು. ಆಗ ನಾವು IT ಅಫಿಷಿಯಲ್ಸ್ಗೆ ಈಸಿಯಾಗಿ ಕನ್ವಿನ್ಸ್ ಮಾಡಿ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. IT ಅವರಿಗೆ ಆ ಪರ್ಸನ್ ಆನ್ಸರಬಲ್ ಆಗ್ತಾನೆ. ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ಇವತ್ತು ಬರೋದಕ್ಕೆ ಹೇಳಿದ್ರು. ಕೂತ್ಕೊಳ್ಳಿ ಸರ್, ಕಾಲ್ ಮಾಡ್ತೀನಿ. ಓಕೆ ಮೇಡಮ್. ಓಕೆ. ಟೇಕ್ ಇಟ್. ಹಲೋ, ಇಲ್ಲಿಷ್ಟು ಟೆನ್ಷನ್ ಆಗಿದ್ರೆ ಏನಂತ ಇಂಪಾರ್ಟೆಂಟ್ ಮ್ಯಾಟರ್? ನಿಮ್ಮನ್ನ ನೋಡೋದಕ್ಕೆ ಶ್ರೀನಿವಾಸ್ ಅವ್ರು ಬಂದಿದ್ದಾರೆ. ಏನ್ ವಿಷಯ ಸರ್? ಶ್ರೀನಿವಾಸ್ ರಾವ್ ಅನ್ನೋ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಕ್ ಬಂದಿದ್ದಾರೆ. ಶ್ರೀನಿವಾಸ್ ರಾವ್ ಯಾರು? ಅದೇ ಸರ್, ಅನಾಥ ಮಕ್ಕಳಿಗೆ ಸ್ಕೂಲ್ ಆರ್ಗನೈಸ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ಹೇಳಿದೀನಿ ನಿಮ್ಗೆ. ಆಮೇಲೆ ಬಾ. ಹೇ, ವೈಟ್ ವೈಟ್, ಕೂತ್ಕೊಳ್ಳಕ್ಕೆ ಹೇಳು. ವೈಟ್ ಮಾಡಕ್ ಹೇಳು. ಓಕೆ ಸರ್. ಇವಾಗ ಅವನ ಹತ್ರ ಏನ್ ಕೆಲಸ ಹೇಳ್ತೀನಿ ಸರ್. ಅವ್ರು ತುಂಬಾ ಒಳ್ಳೆ ಮನುಷ್ಯ ಸರ್. ಹಾಗಾದ್ರೆ ಅವನೇ ಕರೆಕ್ಟ್ ಪರ್ಸನ್, ಒಳ್ಳೆಯವ್ರನ್ನ ಈಸಿಯಾಗಿ ಮೋಸ ಮಾಡ್ಬೋದು ನಾವು. ಆದ್ರೆ ಸರ್ ಪಾಪ ಅವರು. ನಿನ್ಗೇನಯ್ಯ ಪ್ರಾಬ್ಲಮ್? ನೀನಿರ್ತಿ ಅವನ ಜಾಗದಲ್ಲಿ. ನೋಡಿ ಸರ್, ಬೇರೆಯವ್ರಿಗಿಂತ ಈ ವ್ಯಕ್ತಿನೇ ಬೆಟರ್. ಇವನು ಡೊನೇಷನ್ಸ್ನ ಕಲೆಕ್ಟ್ ಮಾಡ್ತಿರ್ತಾನೆ, ಆ ಡೊನೇಷನ್ಸ್ನೇ ನಮಗೆ ಫೈನಾನ್ಸ್ ಮಾಡ್ದ ಅಂತ ಹೇಳೋಣ. ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ಪೇಪರ್ ಮೇಲೆ ಡೊನೇಷನ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಬರ್ಕೊಳ್ಳೋಣ. ಆಮೇಲೆ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಚೇಂಜ್ ಮಾಡ್ಕೋಬೋದು. ಆಗ 150 crores ಅವನದಾಗುತ್ತೆ. ಏನಾದರೂ ಪ್ರಾಬ್ಲಮ್ ಬಂದರೆ ಅವನೇ ಫೇಸ್ ಮಾಡ್ತಾನೆ. ಕಾಲಿಂ. ಹಲೋ, ಅವ್ರನ್ನ ಬರಕ್ಕೆ ಹೇಳು, ಒಳಗಡೆ ಕಳಿಸು. ನಮಸ್ತೆ ಸರ್. ಶ್ರೀನಿವಾಸ್ ರಾವ್, ಕಮ್ ಕಮ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಿಮ್ಗೇನಾದರೂ ಡೌಟ್ ಇದ್ರೆ ಒಂದ್ಸಲ ಓದ್ಕೊಳ್ಳಿ. ಅಯ್ಯೋ, ಏನು ಸರ್ ಹೀಗೆ ಹೇಳ್ತೀರಾ? ನಮ್ಮ ಆರ್ಗನೈಸೇಷನ್ಗೋಸ್ಕರ 400,000 ಡೊನೇಷನ್ ಕೊಡ್ತಿದ್ದೀರಾ, ಇದನ್ನು ಓದಿದ್ರೆ ನಿಮ್ಮನ್ನು ಇನ್ಸಲ್ಟ್ ಮಾಡಿದಾಗತ್ತೆ.
ನಾಳೆ ಬಂದು ಚೆಕ್ ಕಲೆಕ್ಟ್ ಮಾಡ್ಕೊಳ್ಳಿ. ಇವಾಗಲ್ವಾ ಸರ್? ಕಂಪನಿಲಿ ಕೆಲವು ಫಾರ್ಮಾಲಿಟೀಸ್ ಇದೆ, ಅದಕ್ಕೆ ನಾಳೆ ಬನ್ನಿ. ಸರಿ ಸರ್, ನಾಳೆ ಬರ್ತೀನಿ. ಹಾಗೆ ಆಗಲಿ, ಬರ್ತೀನಿ ಸರ್, ಬರ್ತೀನಿ ಸರ್, ಬರ್ತೀನಿ ಸರ್. IT ಡಿಪಾರ್ಟ್ಮೆಂಟ್. ಹಾಂ ಸರ್, ಕೂತ್ಕೊಳ್ಳಿ. ಎಕ್ಸಾಕ್ಟ್ಲಿ 35 ಮಿನಿಟ್ಸ್ ಮುಂಚೆ ನಿಮ್ಮ ಮನೇಲಿ ರೈಡ್ ಮಾಡಿದ್ವಿ. ಬೇಕಾದ್ರೆ ಕಂಪ್ನಿಲಿ ಕೂಡ ಸರ್ಚ್ ಮಾಡ್ಬೋದು. ನಿಮ್ಮ ಮನೇಲಿ 150 crore ಸೀಸ್ ಮಾಡಿದ್ವಿ. ಫಸ್ಟ್ ಅದ್ರ ಬಗ್ಗೆ ವಿವರ ಕೊಡಿ. ನೋಡಿ, ಒಬ್ಬ ಇಂಡಿವಿಜುವಲ್ ಹತ್ರ ಅಷ್ಟೊಂದು ಹಣ ಹೇಗೆ ಇಸ್ಕೊಳ್ತೀರಾ? ತಗೋಬೋದು ಸರ್. ಯಾವ ಇಂಡಿವಿಜುವಲ್ ಹತ್ರ ಹತ್ರ ಲೋನ್ ತಗೋಬೋದು? ನಾನ್ ರೆಕಗ್ನೈಸ್ ಸೆಕ್ಟರ್ ಅಂತ ಲೋನ್ ತಗೋಬೋದು. ಇಟ್ ಈಸ್ ಅಫಿಷಿಯಲ್ ಅಂಡ್ ಲೀಗಲ್ ಆಲ್ಸೋ. ನಿಮಗೆ ಅನುಮಾನ ಇದ್ರೆ ಆ ವ್ಯಕ್ತಿನ ನೀವು ಎನ್ಕ್ವೈರಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ದಟ್ಸ್ ಇಟ್. ರಾಜನಾಥ್ ಗ್ರೂಪ್ ಕಂಪ್ನಿಗೆ 150 crore ಫೈನಾನ್ಸ್ ಕೊಟ್ಟಿದ್ರಂತೆ. ಅಷ್ಟೊಂದು ದುಡ್ಡೆಲ್ಲಿತ್ತು? ಚಿಕ್ಕ ಮಕ್ಕಳ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಫೈನಾನ್ಸ್ ಕೊಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಅರೆಸ್ಟ್ ಮಾಡಬೇಕಾಗತ್ತೆ. ಅವತ್ತು ಐ ಟಿ ರೈಡಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನ್ನ ಸಿಕ್ಕಾಕ್ಸ್ತೀವಿ. ಇಷ್ಟು ಬಿಟ್ರೆ ನಾವು ಯಾರನ್ನೂ ಸಾಯಿಸಿಲ್ಲ ಸರ್. ನೀವು ಆಡಿಟರ್ಗಳು ನಿಮಗಿರೋ ಬುದ್ಧಿನೆಲ್ಲ ನಿಮ್ಮ ಕಂಪ್ನಿಗೋಸ್ಕರ ಯೂಸ್ ಮಾಡ್ತೀರಂತಲ್ವಾ? ನಿನ್ನ ನೋಡಿದ್ರೆ ನಿಜ ಅನಿಸ್ತಾ ಇದೆ. ಸರಿ, ಒಂದಿನ ವೇಟ್ ಮಾಡು, ನಾಳೆ ನಿಮ್ಮ ಕಂಪ್ನಿ MD ಕೂಡ ಬರ್ತಾನೆ. ಇಬ್ಬರು ಸೇರಿಕೊಂಡು ಪರಪ್ನ ಗ್ರಹಕ್ಕೆ ಹೋಗ್ಬೋದು. ಇವ್ರು ತಪ್ಪು ಮಾಡೋದು ನಿಜ, ಆದ್ರೆ ನಿಮ್ ಚಿಕ್ಕಪ್ಪನಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಇಲ್ಲ. ಫಸ್ಟ್ ಆ ಶ್ರೀನಿವಾಸ್ ರಾವ್ನ ರಿಲೀಸ್ ಮಾಡೋಣ. ಮೇ ಬಿ ಅವನಿಗೆ ನಿಮ್ ಚಿಕ್ಕಪ್ಪನ ಬಗ್ಗೆ ಗೊತ್ತಿರ್ಬೋದು. ಡೋಂಟ್ ವರಿ, ಆಲ್ಮೋಸ್ಟ್ ಕೇಸ್ ಎಂಡಿಗೆ ಬಂದಿದ್ದೀವಿ. ಹಲೋ ಸರ್, 8309-885-937 ನಿಮ್ದೇನಾ ಸರ್? ಸರ್, ಆ ಪೋಸ್ಟಲ್ಲಿ ಇರೋನ್ನ ನಾನು ನೋಡಿದ್ದೀನಿ ಸರ್, ಇಲ್ಲೇ ನಾನೆ. ಎಲ್ಲಿ ನೋಡಿದೆ ಸರ್? ಹಮ್ಮಿಂಗ್ ಬರ್ಡ್ ಕಾಫಿ ಶಾಪು. ಹಮ್ಮಿಂಗ್ ಬರ್ಡ್? ಯಾರ ಹತ್ರ ನಾವು ಫೋನಲ್ಲಿ ಮಾತಾಡ್ತಿದ್ದೀನಿ ಸರ್. ಹಾಂ ಹಾಂ, ನಾನು ಅಲ್ಲೇ ಇದ್ದೀನಿ, ಒಳಗೆ ಬಾ. ಹಾಂ ಬಂದೆ ಸರ್. ಹಾಂ, ನೀನು ನಿಂತಿರೋ ಜಾಗದಿಂದ 4th ಟೇಬಲ್ಗೆ ಬಾ. 4th ಟೇಬಲಾ ಸರ್? ಹಲೋ ಹೇಳು. 83098 ಎಲ್ಲಿ ನೋಡಿದೆ ಅವನನ್ನ? ಮತ್ತೆ ಸಿಗ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಯ್ಯ, ಕೂತ್ಕೋ. ಎಲ್ಲಿ ನೋಡಿದೆ ಅವನ್ನ? ಇವಾಗ ಹೇಳು, ಎಲ್ಲಿ ನೋಡಿದೆ ಅಂತ. ಬರ್ತೀನಿ ಸರ್.
ಎಂಡಿ ಸ್ವಾಮಿನ ತನ ಮೀಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಇದೆಯಾ? ವಾರಂಟ್ ಇದೆ. ಓಕೆನಾ? ಒಳಗಿದ್ದಾರೆ ಸರ್. ಜಗನ್ ಸರ್, 2 ಮಿನಿಟ್ಸ್ ಆದ್ಮೇಲೆ ಒಳಗೆ ಬಾ. ಓಕೆ ಸರ್. ಹಲೋ ಸರ್, ACP ವಿನಯ್ ವರ್ಮಾ, ನಿಮ್ಮನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ಪ್ಲೀಸ್ ಗೆಟ್ ಅಪ್. ನೀನ್ ಈ ತರ ಕೂತ್ಕೊಂಡಿದ್ರೆ ನನ್ನ ಈಗ ಒಪ್ಕೋತಾ ಇಲ್ಲ. ಗೆಟ್ ಅಪ್. ನೋಡು, ನಾನ್ ಜಾಸ್ತಿ ಮಾತಾಡಲ್ಲ, ಆದ್ರೆ ಇವತ್ತ್ಯಾಕೋ ಮಾತಾಡಬೇಕು ಅನಿಸ್ತಾ ಇದೆ. ಮೊದ್ಲೇ ನಮ್ಮ ದೇಶದಲ್ಲಿ ಒಳ್ಳೆಯವರು ಇರೋದೇ 2%. ಅದರಲ್ಲೊಬ್ಬನ ಹಿಡ್ಕೊಂಡು ಬುಕ್ ಮಾಡಿ ಒಳಗೆ ಕಳಿಸಿದ್ದಾರೆ. ನಾಚಿಕೆ ಆಗಲ್ವಾ? ರೋಡಲ್ಲಿ ಎಷ್ಟೋ ಜನ ಕೆಲಸ ಇಲ್ಲದೆ ತಿರುಗ್ತಾ ಇರ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೋದಲ್ವಾ? ಹ್ಮ್, ಕೆಲ್ಸಕ್ಕೆ ಬರೋ ಒಳ್ಳೆಯವರೇ ಬೇಕಾ? ಸರ್, 2 ಮಿನಿಟ್ಸ್ ಆಗೋಯ್ತು ಸರ್. ಓ, ಆಗ್ಲೇನಾ? ನೋಡ್ದ, ಟೈಮ್ ಎಷ್ಟೊಂದು ಫಾಸ್ಟ್ ಆಗಿ ತಿರುಗ್ತಾ ಇರುತ್ತೆ. ಹ್ಮ್, ಕಮ್. ದೀಪಕ್ ಶ್ರೀನಿವಾಸರಾವ್ ಕೇಸಲ್ಲಿ ಹೊಸ ತಿರುವು. ಅನುಮಾನಸ್ಥರು ಪೊಲೀಸರ ಸೆರೆಯಾಗಿದ್ದಾರೆ. ಈ ಕೇಸಿನಲ್ಲಿ ಶ್ರೀನಿವಾಸರಾವ್ ನಿರ್ದೋಷಿ ಎಂದು ಸಾಬೀತಾಗಿದೆ. ವಂದನೆಗಳು. ಬ್ರೋ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಇದೇ ಆಂಕರ್ ಅವೇನು ಅರೆಸ್ಟ್ ಮಾಡಿದ್ದಿನ ತುಂಬಾ ಕೆಟ್ಟದಾಗಿ ಮಾತಾಡಿದ್ಲು. ಸರ್, ಮೀಡಿಯಾದವರಿಗೆ ಏನಾದರೂ ಹೇಳಬೇಕು ಅಂತಿದ್ದೀರಾ? ನಾನು ಜೈಲಿಗೆ ಹೋಗಿದ್ರಿಂದ ಈ ಆರ್ಗನೈಸೇಷನ್ಗೆ ತೊಂದರೆ ಆಗಬಾರ್ದು, ಅದೊಂದೇ ನಾನು ಕೇಳ್ಕೊಳ್ಳೋದು. ಅವ್ರ ಸ್ವಾರ್ಥಕ್ಕೋಸ್ಕರ ನಿಮ್ಗೇನು ಸಂಬಂಧ ಇಲ್ಲ ಅಂದ್ರೂ ನಿಮ್ಮನ್ನ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಪ್ರತಿ ಮನುಷ್ಯನ ಜೀವನದಲ್ಲೂ ನಾಳೆ ಅನ್ನೋದಿರುತ್ತೆ, ಅದಕ್ಕೋಸ್ಕರನೇ ಸ್ವಾರ್ಥಿಯಾಗಿ ಆಲೋಚಿಸ್ತಾನೆ, ಸ್ವಾರ್ಥಿಯಾಗಿ ಬದುಕ್ತಾನೆ. ಸ್ವಾರ್ಥ ಅವಸರಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ರೆ ಕೆಟ್ಟದಾಗುತ್ತೆ. ಜಗನ್, ಸರ್, ಆ ಕೃಷ್ಣ ಏನಾದ್ರೂ ಬಂದಿದ್ನ? ಇಲ್ಲ ಸರ್. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಒಂದ್ ವೇಳೆ ಅವನಿಗೆ ಏನಾದ್ರೂ ಆಗಿರ್ಬೋದು ಅಂತೀಯ? ಗೊತ್ತಿಲ್ಲ ಸರ್. ಅವನ ಅಡ್ರೆಸ್ ಗೊತ್ತು ಅಲ್ವಾ? ಗೊತ್ತು ಸರ್. ಬೆಲ್ಲಿರುವಾಗ ಡೋರ್ ತಟ್ತಿರಲ್ಲ, ನಿಮಗೆ ಸೆನ್ಸ್ ಇಲ್ವಾ? ಯಾರನೇವ ಇಲ್ಲಿ ಕೃಷ್ಣಮೂರ್ತಿ ಅನ್ನೋರು ಇರಬೇಕಲ್ವ? ಫಸ್ಟ್ ಕ್ವಶನ್ ನಾನು ಕೇಳಿದ್ದು, ಆನ್ಸರ್ ನೀನು ಹೇಳಬೇಕು. ಪ್ಲೀಸ್ ಕಮಿ ಸರ್. ಹೊಡೆದ್ರೆ ಬುದ್ಧಿ ಬರ. ನಿನ್ನ ಹೆಸರೇನು? ಮಹೇಶ್ ಬಾಬು ಸರ್. ನಿಜ ಸರ್. ಏನು ಮಾಡ್ತಾ ಇರ್ತೀಯ? ಡೇಟಾ ವೇರ್ ಹೌಸಿಂಗ್ ಸರ್. ಏನ ಅರ್ಥ ಆಗ್ಲಿಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಜಾಬ್ಗೆ ಹೋಗಿಲ್ವಾ ಇವತ್ತು? ಲೀವಲ್ಲಿ ಇದ್ದೀನಿ ಸರ್. ಯಾಕೆ ಲೀವು? ಹೊಟ್ಟೆ ಕರಗಿಸೋಣ ಅಂತ. ಕೃಷ್ಣಮೂರ್ತಿ ಎಲ್ಲಿ? ಇಲ್ಲ ಸರ್, ಹೋಗ್ಬಿಟ. ಎಲ್ಲಿಗೆ? ಅದನ್ನ ಹೇಳಿಲ್ಲ ಸರ್, ಬಂದಿದ್ದ ಕೆಲಸ ಆಗೋಯ್ತು, ಹೊರಡ್ತೀನಿ ಬಾಯ್ ಅಂತ ಹೋಗ್ಬಿಟ್ಟೆ ಸರ್. ಬಂದಿದ್ದ ಕೆಲಸ ಮುಗ್ದೋಯ್ತಾ? ಆ ನ್ಯೂಸ್ ಪೇಪರ್ ಹಾಡ್ಕೊಟ್ಟಿದ್ದೀನೇನ? ನೀವೇನ್ ಸರ್ ಸತ್ತೋಗಿದಾರ ಅಂತ ಹೇಳ್ತಿದ್ದೀರಾ? ನಂಗೆ ಯಾಕೋ ಚಿಕ್ಕಪಂಡಿತ್ತು ನಾರ್ಮಲ್ ಅನಿಸ್ತಿಲ್ಲ, ಇವತ್ತು ನಾಳೆನೋ ನನ್ನೂ ಸಾಯಿಸ್ಬಿಡ್ತಾರೆ. ಫಸ್ಟ್ ಆ ಶ್ರೀನಿವಾಸರಾವ್ನ ರಿಲೀಸ್ ಮಾಡೋಣ, ಮೇ ಬಿ ಅವನಿಗೆ ನಿಮ್ಮ ಚಿಕ್ಕಪ್ಪನ ಬಗ್ಗೆ ಏನಾದರೂ ಗೊತ್ತಿರ್ಬೋದು. ಕೆಲಸ ಆಗಿಲ್ವಲ್ಲ. ಯಾವ ಇವೆಲ್ಲ? ಟೆನ್ಷನ್ ಆಗ್ಬೇಡ, ಕ್ಯಾಶುವಲ್ ಆಗಿ ಬಂದ. ನೀವು ರಿಲೀಸ್ ಆದ್ಮೇಲೆ ಆ ಸ್ಕೂಲ್ ತುಂಬಾ ಪಾಪ್ಯುಲರ್ ಆಗಿದೆ ಅಲ್ವಾ?
ನೋಡೋಣ ಅಂತ ಬಂದೆ. ಬನ್ನಿ ಸರ್. ನೈಸ್ ಸ್ಕೂಲ್. ಈ ಸ್ಕೂಲ್ ಯಾವಾಗಿಂದ ನಡೆಸ್ತಾ ಇದ್ದೀರಾ ಶ್ರೀನಿವಾಸ್ ಅವರ? 15 ಇಯರ್ಸ್ ಆಯಿತು ಸರ್. ಓ, 15 ಇಯರ್ಸಿಂದ ನೀವೊಬ್ಬರೇ ನಡೆಸ್ತಾ ಇದ್ದೀರಾ? ಒಬ್ಬನೇ ಸ್ಟಾರ್ಟ್ ಮಾಡಿದ್ದು, ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ರಿಂದ ಈಗ ಈ ಪೊಸಿಷನ್ಗೆ ಬಂದಿದೆ ಸರ್. ಅದು ಕ್ಲಾಸ್ ರೂಮ್ ಸರ್. ಯಾ, ಇದು ಲೈಬ್ರರಿ. ಇದು ಸ್ಟಾಫ್ ರೂಮ್ ಸರ್. ಓ, ಇಷ್ಟು ಜನ ಸ್ಟಾಫ್ ಅಂದರೆ ಸ್ಯಾಲ್ರಿ ಪ್ರಾಬ್ಲಮ್ ಅಲ್ವಾ ಸರ್? ಇವರು ಸ್ಯಾಲ್ರೀಸ್ ಎಕ್ಸ್ಪೆಕ್ಟ್ ಮಾಡಿ ಕೆಲಸ ಮಾಡ್ತಿಲ್ಲ ಸರ್. ಒಂದು ಸರ್ವಿಸ್ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ಪುಸ್ತಕಗಳಿರುತ್ತೆ ಹೊರತು ಲೆಕ್ಕ ಇರಲ್ಲ. ಬನ್ನಿ, ಆಫೀಸ್ ರೂಮ್ ತೋರಿಸ್ತೀನಿ. ಲೆಟ್ಸ್ ಗೋ. 15 ಇಯರ್ಸ್ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಲೈಫಲ್ಲಿ ಸೆಟ್ಲ್ ಆಗಿರ್ತಾರಲ್ವ? ಹಾಂ, ಹೌದು ಸರ್, ತುಂಬ ಜನ ಸೆಟ್ಲ್ ಆಗಿದ್ದಾರೆ. ಅವರೇನು ಹೆಲ್ಪ್ ಮಾಡಲ್ವ? ಅಂದರೆ ಅವ್ರು ಕೈಲಾದಷ್ಟು ಮಾಡ್ತಿರ್ತಾರೆ ಸರ್. ಆ್ಯಕ್ಚುಲಿ ಇದೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಸರ್. ಅವ್ರೇನೇ ಅಚೀವ್ ಮಾಡಿದ್ರು ಇಲ್ಲೇ ಇರ್ತಾರೆ. ಇಲ್ಲಿರೋರಿಗೆ ಇನ್ಸ್ಪಿರೇಷನ್. ಹೌದು ಸರ್, ಪಾಸ್ ಆದವ್ರಿಗೆ ಜ್ಞಾಪಕಾರ್ಥವಾಗೂ ಇರುತ್ತೆ. ಕೃಷ್ಣಮೂರ್ತಿ. ಹೌದು ಸರ್, ಹೀಸ್ ಟು ಬಿ ವೆರಿ ಬ್ರೈಟ್ ಸ್ಟೂಡೆಂಟ್. ಈಗ IIT ಓದ್ತಾ ಇದ್ದಾನೆ. ಇವನು ಸಿದ್ಧಾರ್ಥ್ ಅಂತ. ಹಿ ಟೇಕ್ಸ್ ಕೇರ್ ಆಫ್ ಅಕೌಂಟ್ಸ್ ಹಿಯರ್ ಸರ್. ಹಲೋ ಮಿಸ್ಟರ್ ಸಿದ್ಧಾರ್ಥ್. ಹಲೋ ಸರ್, ಹೌ ಆರ್ ಯು? ಫೈನ್ ಸರ್. ಹಾಂ, ರಾವ್ ಅವರ ಸರ್, ನಿಮ್ಮ ಕ್ಯಾಂಪಸ್ ನೋಡಬೇಕು ಒಂದ್ಸಲ. ಖಂಡಿತವಾಗ್ಲೂ ಸರ್. ಸಿದ್ಧಾರ್ಥ್ ಸರ್ಗೆ ಕರ್ಕೊಂಡು ಹೋಗಿ ತೋರಿಸು. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ನೀನೇ ಅಲ್ವಾ ಅವತ್ತು ಆಫೀಸಲ್ಲಿ ಸಿಕ್ಕಿದ್ದು? 50 ರೂಪಾಯಿ ಕೊಟ್ಟರು ಅಕೌಂಟ್ಸಲ್ಲಿ ಇರಬೇಕು ಅಂತೀರಾ? 150 ಕೋಟಿ ಎಲ್ಲಿಂದ ಎತ್ಕೊಂಡು ಹೋಗ್ತೀವಿ ಸರ್? 50 ರೂಪಾಯಿ ಯಾವನಿಗೆ ಬೇಕು? 150 ಕೋಟಿ ಯಾವನಿಗಾದ್ರೂ ಬೇಕು ಅನ್ಸುತ್ತೆ. ದುಡ್ಡು ಜಾಸ್ತಿ ಆದ ಹಾಗೆ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ. ನೀವು ಹೇಳೋದು ದುಡ್ಡಿಂದ ರೇಂಜ್ ಬೆಳೆಯುತ್ತೆ ಅನ್ನೋ ಮನುಷ್ಯ ಬಗ್ಗೆ ಸರ್. ಆದರೆ ಇವರು ದುಡ್ಡಿನ ರೇಂಜ್ ಬಗ್ಗೆ ತಿಳ್ಕೊಂಡಿರೋ ಮನುಷ್ಯ. ಈ ಕೆಲಸ ಮಾಡಲ್ಲ. ನಿನ್ನ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಆದರೆ ಶ್ರೀನಿವಾಸರಾವ್ ಅನ್ನೋ ವ್ಯಕ್ತಿ ಡೊನೇಷನ್ ಹೆಸರಲ್ಲಿ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ರಾಜನಾಥ್ ಗ್ರೂಪ್ ಆಫ್ ಕಂಪ್ನಿಗೆ ಫೈನಾನ್ಸ್ ಮಾಡಿರೋದಕ್ಕೆ ಪ್ರೂಫ್ ಇದೆ. ಕೋರ್ಟಲ್ಲಿ ಪ್ರೂವ್ ಆಗಿದೆ. ಶಿಕ್ಷೆ ಗುರಿಯಾಗಿದ್ದಾನೆ. ಈಗ ನೀನು ಬಂದು ಅವರು ಒಳ್ಳೆಯವರಂತ ಸರ್ಟಿಫಿಕೇಟ್ ಕೊಟ್ಟರೆ ಆಗಲ್ಲ. ಶಿಕ್ಷೆ ಆಗಿರೋ ಕೈದಿನ ಹೊರಗಡೆ ಕರ್ಕೊಂಡು ಬರಬೇಕು ಅಂದರೆ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಅದಕ್ಕಂತ ನನಗೆ ಟ್ರ್ಯಾಪ್ ಮಾಡಿ ನಾನೇ ಎವಿಡೆನ್ಸ್ ತರೋ ಥರ ಮಾಡಿಬಿಟ್ರಿ. ಅಯ್ಯೋ ಸರ್, ನಿಮ್ಮನ್ನು ಟ್ರ್ಯಾಪ್ ಮಾಡಿಲ್ಲ, ನೀವು ಮಾಡ್ತೀರಾ ಅಂತ ನಂಬಿದ್ವಿ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಕಣೋ. ಅವನು ಆಡಿರೋ ಗೇಮ್ನ ಕಂಪೇರ್ ಮಾಡಿದ್ರೆ ನಿಂದೆಲ್ಲ ನಥಿಂಗ್. ಅಷ್ಟಕ್ಕೂ ನಮ್ಮ IIT ಕೃಷ್ಣಮೂರ್ತಿಯಲ್ಲಿ ಬಂದಂಗೆ ಬುಕ್ಸ್ ಜೊತೆ ಬಿಸಿ ಆಗ್ಬಿಟ್ಟೆ. ನಮ್ ಜೊತೆನೂ ಟೈಮ್ ವೇಸ್ಟ್ ಮಾಡ್ಬೋದಲ್ವಾ? ಟೈಮ್ ಪಾಸ್ ಅಂದ್ರೆ ನಿನ್ ದೃಷ್ಟಿಯಲ್ಲಿ ಟೈಮ್ ವೇಸ್ಟ್ ಅಲ್ವಾ? ಜಾನ್ವಿ, ನಿನಗ್ ನನ್ ಮೇಲೆ ಕೋಪ ಇಲ್ವಾ? ಏನಕ್ಕೆ? ಆ ದಿವಸ ಬೆಂಗಳೂರಿನಲ್ಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದಾಗ ನಾನು ಹೇಳಿಲ್ವಲ್ಲ. ಆಮೇಲೆ ಹೇಳ್ತೀನಿ ಅಂದ್ಯಲ್ಲ, ಅರ್ಥ ಮಾಡ್ಕೊಂಡೆ. ನನಗೇನು ಅರ್ಥ ಆಗ್ತಾ ಇಲ್ಲ, ಇದೆಲ್ಲ ಹೇಗೋ ಮಾಡಿದ್ರಿ? ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನ ಸ್ಕೂಲಿಗೆ ಸೇರಿಸಿದ್ರು ಅಂತ ಹೇಳಿ ಈಗ ಅವರನ್ನ ಜೈಲಿಂದ ರಿಲೀಸ್ ಮಾಡಿಸಿದ್ದೀರಾ, ಅಷ್ಟೇ ಅಲ್ವಾ? ಅವಾಗ ನನ್ನ ಚೈಲ್ಡ್ಹುಡ್ ಬಗ್ಗೆ ಕೇಳಿದೆ ಅಲ್ವಾ, ಅದು ಆ ಥರ ಇರ್ತಿರ್ಲಿಲ್ಲ. ಭಯಂಕರವಾಗಿರ್ತಿತ್ತು, ಭಾರವಾಗಿರ್ತಿತ್ತು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನಗೋಸ್ಕರ ಒಬ್ಬರೂ ಇಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಕಣ್ಣೀರು ಕೂಡ ಬರಕ್ಕೆ ಬಿಡ್ತಿರ್ಲಿಲ್ಲ, ಬಂದರೆ ನಾನೇ ಒರೆಸ್ಬೇಕಿತ್ತಲ್ವಾ. ಹಸುವಾದಾಗ ಕೈ ಚಾಚ್ತಿದ್ದೆ. ಒಂದು ದಿವಸ ಒಬ್ರು ಬಂದು ಆ ಕೈನ ಹಿಡ್ಕೊಂಡ್ರು. ಲೈಫಲ್ಲಿ ಫಸ್ಟ್ ಟೈಮ್ ನನ್ನೊಳಗೆ ಧೈರ್ಯ ಬಂದಂಗಾಯ್ತು. ಆ ಕೈನ ಹಿಡ್ಕೊಂಡು ಅವ್ರ ಕಣ್ಣನ್ನು ನೋಡಿಕೊಂಡು ಹಾಗೆ ನಡ್ಕೊಂಡು ಹೋಗ್ಬಿಟ್ಟೆ. ಈ ಕಡೆ ಬಾ. ಈ ಹುಡುಗ ಇವತ್ತಿಂದ ಇಲ್ಲೇ ಇರ್ತಾನೆ. ಹೆಸರು ಕೃಷ್ಣಮೂರ್ತಿ. ನಿನಗಿನ್ನೇನು ಭಯ ಇಲ್ಲ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಸರಿನಾ? ಚೆನ್ನಾಗಿ ಓದ್ಕೋ. ದೀಪಂ ಸ್ಕೂಲ್ ಆರ್ಗನೈಸೇಷನ್. ನನ್ನ ಕೈಗೆ ಬುಕ್ ಬರೋದಕ್ಕೆ, ನಾನು ಇಲ್ಲಿವರೆಗೂ ಬರೋದಕ್ಕೆ ಅದೇ ಕಾರಣ.
ಅಲ್ಲಿಂದ ಆಚೆ ಬಂದರೂ ಕೂಡ ಯಾವತ್ತಾದರೂ ಹಾಲಿಡೇಸ್ ಕೊಟ್ಟರು ಎಲ್ಲಿಗಾದರೂ ಹೋಗ್ಬೇಕನ್ಸಿದ್ರು ಅಲ್ಲಿಗೆ ಹೋಗ್ತಾ ಇದ್ದೆ. ಅವತ್ತು ಕೂಡ ಅಲ್ಲಿಗೆ ಹೋದೆ. ಸರ್ ಇದಾರ? ಯಾವ ಸರ್? ಶ್ರೀನಿವಾಸ ರಾವ್ ಅವರು. ಸಿಗಣ ಅಂತ ಸ್ಕೂಲ್ ಹತ್ರ ಹೋದ್ರೆ ಅಲ್ಲಿರ್ಲಿಲ್ಲ. ಅಂದಾಗೆ ನೀವು ಎಲ್ಲಿಂದ ಬರ್ತಿರೋದು? ಮುಂಬೈಯಿಂದ. ಆಗಲೇ ಗೊತ್ತಾಗಿತ್ತು ಸರ್ನ ಬ್ಲ್ಯಾಕ್ ಮನಿ ಕೇಸಲ್ಲಿ ಅರೆಸ್ಟ್ ಮಾಡಿದಾರಂತ. ಶಿಕ್ಷೆ ಕೂಡ ಆಗಿದೆ ಅಂತ. ಶಿಕ್ಷೆ ಆಗಿದೆ ಅಂತ ಗೊತ್ತಾಯ್ತು. ಆಗೇನಂತ ಹೇಳ್ದ? ಗೇಮ್ ಪ್ಲಾನ್ ಮಾಡೋಣ ಅಂತ ಹೇಳಿದ್ನ. ಮತ್ ನೀವೇನು ಮಾಡಿಲ್ವಾ? ಮಾಡೋಕ್ಕಾಗಿದ್ದೆಲ್ಲ ಮಾಡಿದ್ವಿ, ಆದ್ರೆ ಸಾಕ್ಷಿ ಎಲ್ಲ ನಮ್ಮ ಅಗೇನ್ಸ್ಟೇ ಇದೆ. ಸೊ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂತ? ಅವ್ರ ಕೆಲಸನ ಅವ್ರು ಮಾಡ್ಕೋತಿದ್ದಾರೆ ಅಷ್ಟೇ ಅಲ್ವಾ? ನಾವು ಕೆಲಸ ಮಾಡೋದೇ ಅವ್ರಿಗೋಸ್ಕರ. ಒನ್ ಅವರ್ ಮುಂಚೆ ಎ ಸಿ ಪಿನ್ ಮೀಟ್ ಮಾಡ್ಕೊಂಬಂದೆ. ಏನಂದ್ರು ಎ ಸಿ ಪಿ? ಯಾವ್ದಾನ ಕ್ಲೂ ಇದ್ರೆ ಟ್ರೈ ಮಾಡೋಣ ಅಂದರು. ಎ ಸಿ ಪಿಗಿಂತ ಮೇಲೆ ಯಾರಿಲ್ವಾ? ಅವ್ರನ್ನ ಮೀಟ್ ಮಾಡೋದಕ್ಕೆ ಆಗಲ್ಲ ಅಂದರು. ವೈ ಓನ್ಲಿ ಎ ಸಿ ಪಿ? ಅವರೊಬ್ಬರೇ ನಮ್ಗೆ ಹೆಲ್ಪ್ ಮಾಡೋಕ್ಕಾಗೋದು. ಸಿನ್ಸಿಯರ್ ಆಫೀಸರ? ಈಗೋ ಇರೋ ಆಫೀಸರ್. ಈಗೋ ಅಂದರೆ? ಪೊಲೀಸ್ ಏನು ಬೇಕಿದ್ರು ಮಾಡ್ತಾರೆ ಅನ್ನೋರು. ಇಲ್ಲ ಅಂದರೆ ನಾವು ತಪ್ಪು ಮಾಡಿಲ್ಲ ಅಂತ ಅವ್ರು ನಂಬಬೇಕು, ಇಲ್ಲ ಯಾವುದೋ ತಪ್ಪು ಆಗಿದೆ ಅಂತ ಅವ್ರಿಗೆ ಪ್ರೂಫ್ ತೋರಿಸ್ಬೇಕು. ಸರ್ ಏನು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಬಿಟ್ಟರೆ ಯಾವ ಪ್ರೂಫೂ ಇಲ್ಲ ನಮ್ಮ ಹತ್ರ. ಅವ್ರಿಗೆ ಪ್ರೂಫ್ ತಾನೇ ಬೇಕು. ತೋರಿಸ್ತೇನೆ. ಹೆಂಗೆ? ಕಂಟಿನ್ಯೂ. ನೀವು ಸಾಲ್ವ್ ಮಾಡಿ ಚಿಕ್ಕ ಚಿಕ್ಕ ಕೇಸ್ ಬಗ್ಗೆ ಹೇಳು ಅಂತ ಹೇಳ್ದ. ಚಿಕ್ಕ ಚಿಕ್ಕ ಕೇಸ್ಗಳ? ಯಾಕೆ? ಕೇಸ್ ದೊಡ್ಡದಾದ್ರೆ ಪ್ರತಿಯೊಂದಕ್ಕೂ ಡೀಟೇಲ್ಸ್ ಇರುತ್ತೆ, ಅದೇ ಚಿಕ್ಕದಾದ್ರೆ ನಮಗೆ ಲೀಡ್ ಸಿಗುತ್ತೆ. ಲೀಡ್ ಇದ್ರೆ ಆ ಲೀಡ್ನ ಯೂಸ್ ಮಾಡಿಕೊಂಡು ನಾವು ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಅಪ್ರೋಚ್ ಆಗಿ ಸರ್ ನ ಕೇಸ್ ಕಡೆ ಡೈವರ್ಟ್ ಮಾಡೋಣ. ಡೈವರ್ಟ್ ಹೆಂಗ್ ಮಾಡ್ತೀರಾ? ಫಸ್ಟ್ ನೀನು ಕೇಸಸ್ ಬಗ್ಗೆ ಹೇಳು. ಅವಾಗಲೇ ನನಗೆ ನೀವು ಕ್ರಿಮೇಷನ್ ಮಾಡಿಸಿರೋ ಅನ್ಐಡೆಂಟಿಫೈಡ್ ಬಾಡಿ ಕೇಸ್ ಬಗ್ಗೆ ನಾಪ್ಕ ಬಂತು. ಅಂದ್ರೆ ನಿಮಗೂ ಆ ಡೆಡ್ ಬಾಡಿ ಯಾವುದೇ ರೀತಿ ಸಂಬಂಧ ಇಲ್ಲ? ಇಲ್ಲ. ಚಿಕ್ಕಪ್ಪ ಅಂತ ಏನಕ್ಕೆ ಹೇಳ್ದೆ? ನಾವು ಆಡೋ ಗೇಮಲ್ಲಿ ಮಿಸ್ಟೇಕ್ಸ್ ಇದ್ರು ಎಮೋಷನ್ಸ್ ಇದ್ರೆ ಕನೆಕ್ಟ್ ಆಗ್ತಾರೆ ಅಂತ. ಚಿಕ್ಕಪ್ಪ ಮಿಸ್ಸಿಂಗ್ ಅಂತ ಅಪ್ರೋಚ್ ಆದ್ವಿ. ಅವನಿಗೂ ನಿನಗೂ ರಿಲೇಶನ್ಶಿಪ್ ಏನು? ಅವರು ನಮ್ಮ ಚಿಕ್ಕಪ್ಪ ಸರ್. ಎ ಸಿ ಪಿಗೆ ಅವಾಗಲೇ ನನ್ನ ಮೇಲೆ ಡೌಟ್ ಬಂತು. ನನಗೆ ಯಾಕೋ ಇವನು ವೆಲ್ ಪ್ರಿಪೇರ್ಡ್ ಅಂತ ಅನಿಸ್ತಾ ಇದೆ. ಅವನು ಪೊಲೀಸ್ ಆಫೀಸರ್ ಅಂತ ಗೊತ್ತಾಯ್ತು. ಬೇಕು ಅಂತಾನೆ ಲಿಫ್ಟ್ ಕೇಳಿ ಚಿಕ್ಕಪ್ಪನ ಬಗ್ಗೆನೂ ಕೇಸ್ ಬಗ್ಗೆನೂ ಹೇಳಿದೆ. ಅದಾದ್ಮೇಲೆ ನೀವು ಕರೆದು ಚಿಕ್ಕಪ್ಪ ಸತ್ತು ಹೋದ್ರು ಅಂತ ಹೇಳಿದ್ರಿ. ಒಂದು ನಿಮಿಷ ಇರೋ, ನನಗೆ ನೆನಪಿದೆ ಆ ದಿನ ಎಷ್ಟು ಎಮೋಷನಲ್ ಡೈಲಾಗ್ ಹೊಡೆದ್ನೋ. ಈ ಆರ್ಟಿಕಲ್ಸ್ ನಿಮ್ಮ ಚಿಕ್ಕಪ್ಪ ನೆನಪಿಗೆ ತಗೋತಿ ಅನ್ಕೊಂಡೆ. ಅದನ್ನು ಕವರ್ ಮಾಡೋದಕ್ಕೆ ಸ್ವಲ್ಪ ಎಮೋಷನಲ್ ಡೈಲಾಗ್ಸ್ನ ಹೇಳಿದೆ. ಸ್ಟೇಷನಲ್ಲಿ ಫೈಲ್ ಆಗಿರೋ ಮಿಸ್ಸಿಂಗ್ ಕಾರ್ ನಂಬರ್ ಇಟ್ಕೊಂಡು ಅಟ್ಯಾಕ್ ಥರ ಪ್ಲಾನ್ ಮಾಡಿದೆ. ಒಂದು ವೇಳೆ ಅದು ರೆಕಾರ್ಡ್ ಆಗಿರ್ಲಿಲ್ಲ ಅಂದ್ರೆ? ಆಗ್ಲಿ ಅಂತಾನೆ ಸಿಗ್ನಲ್ ಹತ್ರ ಪ್ಲಾನ್ ಮಾಡಿದ್ದು. ಅದ್ರ ಜೊತೆಗೆ ಅವ್ರ ಈಗೋ ಕೂಡ ಟಚ್ ಮಾಡಿದ್ರೆ ಬ್ಲೈಂಡ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅವ್ರಿಗೆ ಕಾಲ್ ಮಾಡಿದೆ. ಹಲೋ, ಏನ್ ಎ ಸಿ ಪಿ, ತುಂಬಾ ಸೀರಿಯಸ್ ಆಗಿದ್ದೀರಾ ಅನ್ಸುತ್ತೆ. ಅಷ್ಟಕ್ಕೂ ನೀನ್ ಫೋನ್ ಮಾಡಿರೋದು ಎ ಸಿ ಪಿ ವಿನಯ್ ವರ್ಮಾಗೆನಾ? ನನಗೆ ತಟ್ಟಿರೋ ವಿಷಯನ ಇನ್ನೂ ಸೀರಿಯಸ್ ಮಾಡಬೇಕು ಅಂದರೆ ಇಶ್ಯೂನ ಇನ್ನೂ ದೊಡ್ಡದು ಮಾಡಬೇಕು. ಅದಕ್ಕೆ ನನ್ನ ಪೋಸ್ಟರ್ಸ್ ನಾನೇ ಅಂಟಿಸ್ದೆ. ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಇದೇ ಒಳ್ಳೆ ಟೈಮ್ ಅಂದ್ಕೊಂಡೆ. ಇವ್ರನ್ನ ಹೋಗಿ ಮೀಟ್ ಮಾಡು. ನಾಳೆ ಈವ್ನಿಂಗ್ ಎ ಸಿ ಪಿನ ಮೀಟ್ ಮಾಡೋಕ್ಕೆ ಮುಂಚೆ ಇವ್ರನ್ನ ನಾನು ಅಟ್ಯಾಕ್ ಮಾಡೋಕ್ಕೆ ಹೇಳು. ಇವ್ರಿಗೆ ಪ್ಲಾನ್ ಗೊತ್ತು ತಾನೇ? ಗೊತ್ತಿಲ್ಲ. ಅಂದರೆ ಅವ್ರು ನಿಜವಾದ ಕಿಲ್ಲರ್ಸಾ? ಹೌದು. ಅವ್ರು ನಿಜವಾಗ್ಲೂ ಸಾಯಿಸಿದ್ರೆ ರಿಸ್ಕ್ ತಗೋಬೇಕು. ನೋ ಪ್ರಾಬ್ಲಮ್. ಹೇಗಾದ್ರೂ ಕೇಸ್ನ ಡೈವರ್ಟ್ ಮಾಡಬೇಕು. ಅವನಿಗೇನಾದ್ರೂ ಹುಚ್ಚ, ಡೈವರ್ಟ್ ಮಾಡೋದಕ್ಕೆ ಸತ್ತೋಗ್ತಾನ? ಟೈಮ್ ನೋಡ್ಕೊಂಡು ಈ ಕಾರ್ಡ್ನ ಅವ್ರಿಗೆ ಕೊಡು. ಈ ಕಾರ್ಡ್ ಏನು? ಅವರೇ ಹೇಳಿದ್ರಲ್ಲ ಸರ್, ಅವ್ರ ಫೈನಾನ್ಸ್ ಪಾರ್ಟ್ನರ್ ಅಂತ. ಅದಕ್ಕೆ ಅವ್ರ ಕಂಪ್ನಿ ಕಾರ್ಡಲ್ಲಿ ಸರ್ ಹೆಸರನ್ನ ಪ್ರಿಂಟ್ ಮಾಡಿಸ್ದೆ. ಕಾರ್ಡ್ ಮೇಲಿರೋ ಅವ್ರ ಹೆಸರನ್ನ ನೋಡಿ ಅವ್ರು ಟೆನ್ಷನ್ ಆಗ್ತಾರೆ. ಆಮೇಲೆ ಆ ಕಾರ್ಡ್ನೇ ಫಾಲೋ ಮಾಡಿಕೊಂಡು ಎ ಸಿ ಪಿ ಹತ್ರ ಸಿಕ್ಕಾಕೊಳ್ತಾರೆ. ಅವನು ಮಾತ್ರ ಪಕ್ಕದಲ್ಲೇ ಇದ್ಕೊಂಡು ನನಗೆ ಚೆನ್ನಾಗಿ ಎಂಕರೇಜ್ ಮಾಡ್ದ. ಕೃಷ್ಣ, ಒಂದ್ ರೀತಿಯಲ್ಲಿ ನೀನ್ ಮಾಡಿದ ಕೂಡ ಕ್ರೈಮೇ ಅಲ್ವಾ? ಖಂಡಿತವಾಗ್ಲೂ ಕ್ರೈಮೇ ಅಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಗೇಮ್ಸ್ ಆಡ್ತೀರಾ? ಜಾನ್ವಿ, ಲೈಫಲ್ಲಿ ಟೂ ಆಪ್ಷನ್ಸ್ ಇರುತ್ತೆ, ಒಂದು ಸರಿ ಒಂದು ತಪ್ಪು. ನಮ್ಮ ಲೈಫಲ್ಲಿ ಸಂತೋಷವಾಗಿರೋಕ್ಕೆ ಸರಿ ಆಪ್ಷನ್ ಚೂಸ್ ಮಾಡ್ತೀವಿ. ನಮ್ಮಂಥವ್ರಿಗೆ ಲೈಫ್ ಕೊಡೋರಿಗೋಸ್ಕರ ತಪ್ಪನ್ನು ಚೂಸ್ ಮಾಡದೆ ಸರಿ ಅನ್ನಿಸ್ತು ನನಗೆ. ಚೂಸ್ ಮಾಡಿಕೊಂಡೆ. ನೀವು ರೈಟ್ ಮಾಡಿದ್ರ ರಾಂಗ್ ಮಾಡಿದ್ರ, ರೈಟ್ ಪರ್ಸನ್ಗೋಸ್ಕರ ರಾಂಗ್ ಮಾಡಿದ್ರ ಅನ್ನೋದು ಅನವಶ್ಯಕ. ನೀವು ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿದ್ದೀರಾ. ಯು ಆರ್ ಅಂಡ್ ಅಕ್ಯೂಸ್ಡ್ ನೌ.
ನಮಸ್ಕಾರ ಕೃಷ್ಣಮೂರ್ತಿ ಅವರೇ. ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲಲ್ಲ. ನೀವು ಬರ್ತೀರಾ ಅಂತ ಗೊತ್ತಿತ್ತು ಸರ್, ಆದರೆ ಇಷ್ಟು ಬೇಗ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫಸ್ಟ್ ಕ್ಲಾಸ್ ಕ್ರೈಮ್ನ ಕಮಿಟ್ ಮಾಡಿ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದೀಯ? ಮೇ ಬಿ ನಾನು ಮಾಡಿದ ತಪ್ಪೇ ಇರ್ಬೋದು, ಆದರೆ ತಪ್ಪಿಸ್ಕೋಬೇಕು ಅಂದ್ಕೊಂಡಿಲ್ಲ. ಅದಕ್ಕೆ ಕೇಸ್ ಬಗ್ಗೆ ಎಷ್ಟೇ ಸುಳ್ಳು ಹೇಳಿದ್ರು ನನ್ನ ಬಗ್ಗೆ ನಿಜಾನೇ ಹೇಳ್ದೆ ನಿಮಗೆ. ಸುಳ್ಳು ಹೇಳಿ ಮೋಸ ಮಾಡಿ ಅದರಲ್ಲಿ ನಿಜಾಯಿತಿ ಕೂಡ ನೋಡ್ತಾ ಇದೀಯಾ? ಗುಡ್ ಸರ್, ನಾನು ಸುಳ್ಳು ಹೇಳಿ ಯುದ್ಧನ ಗೆಲ್ಲಿಲ್ಲ, ಮೋಸ ಮಾಡಿ ಕೋಟಿನೂ ಸಂಪಾದಿಸಲಿಲ್ಲ. ನ್ಯಾಯನೂ ಸಹಾಯನೂ ಸೋಲ್ಬಾರ್ದು ಅಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟೆ. ಅದಕ್ಕೋಸ್ಕರ ಅಷ್ಟೊಂದು ಎಮೋಷನಲ್ ಗೇಮ್ ಮಾಡಬೇಕಾ? ನಿಮ್ಮನ್ನು ಕನ್ವಿನ್ಸ್ ಮಾಡೋ ಪ್ರೂಫ್ ನನ್ನ ಹತ್ರ ಇರಲಿಲ್ಲ. ಸ್ವಾಮಿನಾಥನ್ ಅನ್ನೋ ಸ್ಟೇಟಸ್ ಇರೋ ಪರ್ಸನ್ನ ಫೈಟ್ ಮಾಡಿ ಗೆಲ್ಲಕ್ಕೆ ಚಾನ್ಸ್ ಇರಲಿಲ್ಲ. ನನ್ನ ಹತ್ರ ಇದ್ದಿದ್ದು ನಂಬಿಕೆ ಒಂದೇನೆ, ಅವ್ರು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ. ಅದಕ್ಕೆ ಗೇಮ್ ಆಡಬೇಕು ಅನಿಸಿದ್ದು. ಇದನ್ನು ಎಮೋಷ್ನಲ್ ಅಂತೀರಾ, ಅದಕ್ಕೆ ಕಾರಣ ನೀವೇ. ನಾನಾ? ಹೌದು ಸರ್. ಎಷ್ಟು ಸ್ಮಾರ್ಟಾಗಿ ಗೇಮ್ ಪ್ಲೇ ಮಾಡಿದ್ರು ನೀವು ನನ್ನ ಯಾವತ್ತೂ ನಂಬಲಿಲ್ಲ. ನಾನು ಯಾವಾಗಿಂದ ಎಮೋಷ್ನಲ್ ಆದನೋ ಆವಾಗಿಂದ ನೀವು ನನ್ನ ನಂಬಿದ್ರಿ. ಸರ್, ನಾನು ಮಾಡಿದ ತಪ್ಪಾದರೆ ಸೆಕ್ಷನ್ ಇಲ್ಲದೇ ನನಗೆ ಶಿಕ್ಷೆ ಕೊಡಿ. ಆದರೆ ಇದೆಲ್ಲ ಮಾಡಿದ್ರಿಂದಾನೇ ಅವ್ರು ರಿಲೀಸ್ ಆಗಿದ್ದಾರೆ ಅಂತ ಅವ್ರಿಗೆ ಹೇಳಬೇಡಿ. ಒಳ್ಳೇದು ಯಾವತ್ತೂ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇರೋ ವ್ಯಕ್ತಿ, ಆದರೆ ಅವ್ರಿಗೆ ಗೊತ್ತಿಲ್ಲ ಒಳ್ಳೇದು ಗೆಲ್ಲೋಲ್ಲ ಅಂತ. ನಾವೇ ಸುಳ್ಳನ್ನು ಆಯುಧವಾಗಿ ಇಟ್ಕೊಂಡು ಗೆಲ್ಲಿಸ್ಬೇಕು. ಮಾರ್ನಿಂಗ್ ಕೃಷ್ಣ. ಮಾರ್ನಿಂಗ್ ಸರ್. ಪ್ರಿಪೇರ್ ಆಗಿದೆಯಾ? ಹಾಂ, ಆಗ್ತಾ ಇದ್ದೀನಿ ಸರ್. ಇವರು ಫ್ರೆಂಡ್ ಫ್ರೆಂಡ್ ಅಂದ್ರೆ ಸೇಮ್ ಏಜ್ ಗ್ರೂಪ್ ಇರಬೇಕಾ ಏನು? ಹಾಗೇನಿಲ್ಲ. ಓಕೆ ಗೈಸ್, ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಓಕೆ ಸರ್. ಪ್ರಿಪರೇಷನ್ ಏನು? ಇವತ್ತು ಕಾಲೇಜ್ ಆನ್ಯುಯಲ್ ಫೆಸ್ಟ್. ಓ, ನೀನೇನು ಪ್ರಿಪೇರ್ ಆಗೋದು? ನೀನು ಯಾವಾಗಲೂ ಪ್ರಿಪೇರ್ಡ್ ಆಗೇ ಇರ್ತೀಯಲ್ವಾ? ಆವತ್ತು ಪೇಪರ್ ಆ್ಯಡ್ ನೋಡಿದಾಗಲೇ ನನಗೆ ಸ್ವಲ್ಪ ಡೌಟ್ ಬಂತು. ಆ್ಯಕ್ಚುಲಾಗಿ ನಾನು ಪೇಪರ್ ಆ್ಯಡ್ ಕೊಟ್ಟಿಲ್ಲ ಸರ್. ನಾನು ಪ್ರಿಪೇರ್ ಮಾಡಿರೋ ಪೇಪರ್ನ ನಿಮ್ಮ ಮನೆಗೆ ಹಾಕಿದೆ. ಓ, ಪೇಪರ್ ಆ್ಯಡ್ಗೆ 3,000 ಖರ್ಚಾಗತ್ತೆ ಅಂದರು, ಬಜೆಟ್ ಇರಲಿಲ್ಲ. ಅದಕ್ಕೆ 300 ರೂಪಾಯಿ ನಾನೇ ಪ್ರಿಪೇರ್ ಮಾಡಿದೆ. ಏನು ಸೆಮಿನಾರ್ಗೆ ಟೈಮ್ ಆಗ್ತಿದೆ. ಓಕೆ, ರೈಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.